ಶರಣು 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 ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ದಾಸೋಹವೆಂಬ ಸೋಹೆಗೊಂಡು ಹೋಗಿ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ, ಇಂತಿ ಚತುರ್ವಿಧ ಸಂಪನ್ನನಾದೇ ಕಾಣ ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಇಂದು ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ 31ನೇ ವಚನ ಮಾಧುರಿಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶರಣರುಗಳಾದ ಗುಪ್ತ ಮಂಚಣ್ಣ, ಗುರುಪುರದ ಮಲ್ಲಯ್ಯ, ಗುರುಸಿದ್ದದೇವ, ಗುಹೇಶ್ವರಯ್ಯ, ಶಿವನಾಗಮಯ್ಯ, ಗೋಣಿಮಾರಯ್ಯ, ಗೋರಕ್ಷ, ಕಾಲಕಣ್ಣಿಯ ಕಾಮಮ್ಮ, ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲಾದೇವಿ ಇವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ವಚನಾಭಿಮಾನಿಗಳಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ವಚನ ಗಾಯನವನ್ನು ಮಾಡಲಿದ್ದಾರೆ ಬಸವರಾಜು, ಶಿಕ್ಷಕರು ನರಸೀಪುರ. ಬಸವೇಶ ಬಾರಯ್ಯ ಭವರು ಜಯ ಕಳೆಯಯ್ಯ, ಶಶಿಧರನ ಒಲಿಸಲ್ಕೆ ಮಾರ್ಗವನು ತೋರಯ್ಯ. ಬಸವೇಶ ಬಾರಯ್ಯ ಭವರು ಜಯ ಕಳೆಯಯ್ಯ, ಮೋಹದಿ ಬಂಧನದ ಸಂಕೂಲೆ ಕಳೆಯಯ್ಯ, ಸಾಹಸದಿ ಅರಿವರ್ಗ ಗೆಲ್ವ ಪರಿ ತೋರಯ್ಯ. ಮೋಹದಿ ಬಂಧನದ ಸಂಕೋಲೆ ಕಳೆಯಯ್ಯ, ಸಾಹಸದಿ ಅರಿವರ್ಗ ಗೆಲ್ವ ಪರಿ ತೋರಯ್ಯ. ದೇಹಾಭಿಮಾನವನು ತೊರೆವ ಮನ ನೀಡಯ್ಯ, ದೇಹಾಭಿಮಾನವನು ತೊರೆವ ನೀಡಯ್ಯ. ಊಹೆಗೆಟು ಕದ ತೆರದಿ ಕರಣಗಳ ಶುಚಿಸಯ್ಯ, ಊಹೆಗೆಟು ಕದ ತೆರದಿ ಕರಣಗಳ ಶುಚಿಸಯ್ಯ. ಬಸವೇಶ ಬಾರಯ್ಯ ಭವರು ಜಯ ಕಳೆಯಯ್ಯ. ತಿಮಿರ ಕವಿ ದಿಹ ಎಡೆಗೆ ಬೆಳಕಾಗಿ ಬಾರಯ್ಯ, ರಮಿಸುತಿ ಕಂದನನು ಸನ್ಮಾರ್ಗ ಕೊಯ್ಯಯ್ಯ. ತಿಮಿರ ಕವಿ ದಿಹ ಎಡೆಗೆ ಬೆಳಕಾಗಿ ಬಾರಯ್ಯ, ರಮಿಸುತಿ ಕಂದನನು ಸನ್ಮಾರ್ಗ ಕೊಯ್ಯಯ್ಯ. ಅಮರನಾಗಿಸುವಂಥ ಸದ್ಗುಣವ ನೀಡಯ್ಯ, ಅಮರನಾಗಿಸುವಂಥ ಸದ್ಗುಣವ ನೀಡಯ್ಯ. ಘಮ ಘಮಿಸ ಹೂವಂತೆ ನೀನೆನ್ನ ಮಾಡಯ್ಯ, ಘಮ ಘಮಿಸ ಹೂವಂತೆ ನೀನೆನ್ನ ಮಾಡಯ್ಯ. ಬಸವೇಶ ಬಾರಯ್ಯ ಭವರು ಜಯ ಕಳೆಯಯ್ಯ. ಆರುಣನೆಂಬುದನ್ನು ತಿಳಿವಂತೆ ಮಾಡಯ್ಯ, ಪಾರಮಾರ್ಥದ ಸಾರ ತಿಳಿಸಿ ನೀ ಹರಸಯ್ಯ. ಆರುಣನೆಂಬುದನ್ನು ತಿಳಿವಂತೆ ಮಾಡಯ್ಯ, ಪಾರಮಾರ್ಥದ ಸಾರ ತಿಳಿಸಿ ನೀ ಹರಸಯ್ಯ. ತೋರಿ ಶಿವ ಪಥವನ್ನು ಬೆಳಕಾಗಿ ನಡೆಸಯ್ಯ, ತೋರಿ ಶಿವ ಪಥವನ್ನು ಬೆಳಕಾಗಿ ನಡೆಸಯ್ಯ. ಮಾರಮರ್ದನ ಶಿವನ ನೆಲೆಯ ನೀ ತೋರಯ್ಯ, ಮಾರಮರ್ದನ ಶಿವನ ನೆಲೆಯ ನೀ ತೋರಯ್ಯ. ಬಸವೇಶ ಬಾರಯ್ಯ ಭವರು ಜಯ ಕಳೆಯಯ್ಯ, ಶಶಿಧರನ ಒಲಿಸಲ್ಕೆ ಮಾರ್ಗವನು ತೋರಯ್ಯ. ಬಸವೇಶ ಬಾರಯ್ಯ. ಸುಶ್ರಾವ್ಯವಾಗಿ ವಚನ ಗೀತೆಯನ್ನು ಹಾಡಿದ ಶ್ರೀಯುತ ಬಸವರಾಜುರವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಕಣ್ಣೂರು ಕುಮಾರಸ್ವಾಮಿ ಅಧ್ಯಕ್ಷರು, ಬೆಂಗಳೂರು ಜಿಲ್ಲಾ ಶರಣು ವಿಶ್ವ ವಚನ ಫೌಂಡೇಶನ್. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಈ 9 ಶರಣರ ಪರಿಚಯ ಹಾಗೂ
ವಚನ ಗಾಯನದ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲು ಬಂದಿರತಕ್ಕಂತಹ ಶ್ರೀ ಚಂದ್ರಶೇಖರ್ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರಿಗೆ ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಉಪಸ್ಥಿತಿರಿರ್ತಕ್ಕಂತಹ ಶರಣ ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದಂತಹ ಡಾಕ್ಟರ್ ವಚನ ಕುಮಾರ ಸ್ವಾಮಿ ಅವ್ರಿಗೂ ಸಹ ನಾನು ಶರಣ ಸ್ವಾಗತವನ್ನ ಬಯಸ್ತೇನೆ. ವಚನ ಗಾಯನ ಮಾಡಲಿರುವ ಶ್ರೀಕಂಠೇಶ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ದಕ್ಷಿಣ ವಲಯ ಮೈಸೂರು ಇವರಿಗೂ, ಶ್ರೀಮತಿ ವಿದ್ಯಾ ಸೋಮಶೇಖರ್ ಸೋಮವಾರಪೇಟೆ ಗೋಕಾಕ ಬೆಳಗಾವಿ ಜಿಲ್ಲೆ ಇವರಿಗೂ ಕೂಡ ಶರಣ ಸ್ವಾಗತವನ್ನ ಬಯಸ್ತೇನೆ. ಶ್ರೀಮತಿ ಸರಸ್ವತಿ ರಾಮಣ್ಣ ಸಾಂಸ್ಕೃತಿಕ ಸಂಚಾಲಕರು ಮೈಸೂರು ಜಿಲ್ಲಾ ವಿಶ್ವವಚನ ಫೌಂಡೇಶನ್ ಅವ್ರಿಗೂ ಸಹ ಶರಣ ಸ್ವಾಗತವನ್ನ ಬಯಸ್ತೇನೆ. ಶ್ರೀ ಪ್ರಭುಸ್ವಾಮಿ ಸಂಚಾಲಕರು ಪ್ರಚಾರ ಸಮಿತಿ ಮೈಸೂರು ಜಿಲ್ಲಾ ವಿಶ್ವವಚನ ಫೌಂಡೇಶನ್ ಇವರಿಗೂ ಸಹ ಶರಣ ಸ್ವಾಗತವನ್ನ ಬಯಸ್ತೇನೆ. ಶ್ರೀಮತಿ ಇಂದಿರಾ ಬಸವರಾಜು ಹವ್ಯಾಸಿ ಗಾಯಕರು ಅವ್ರಿಗೂ ಕೂಡ ಸಹ ನಾನು ಶರಣ ಸ್ವಾಗತವನ್ನ ಬಯಸ್ತೇನೆ. ತುಂಬಾ ಸುಶ್ರಾವ್ಯವಾಗಿ ಪ್ರಾರ್ಥನೆ ನಡೆಸಿಕೊಟ್ಟಂತಹ ಶ್ರೀ ಬಸವರಾಜು ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತೇನೆ. ನೈತಿಕತೆ ಎಂಬುದು ಅಧಃಪತನವಾಗುತ್ತಿರುವ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಪ್ರಚಾರದ ಜೊತೆಗೆ ಮನುಷ್ಯನಲ್ಲಿ ನೈತಿಕ ಬದುಕಿನ ಅರಿವು ಮೂಡುವಂತಹ ಪ್ರಯತ್ನ ಮಾಡುತ್ತಿರುವ ಶರಣ ದಂಪತಿಗಳಾದ ವಚನ ಕುಮಾರ ಸ್ವಾಮಿ ಹಾಗೂ ರೂಪ ಕುಮಾರ ಸ್ವಾಮಿ ಹಾಗೂ ಮನೆತನದ ಮಕ್ಕಳಿಗೂ ಸಹ ನಾನು ಶರಣ ಸ್ವಾಗತವನ್ನ ಬಯಸಿ, ವಚನ ಸಾಹಿತ್ಯದಲ್ಲಿ ಎಂತಹ ಶಕ್ತಿ ಇದೆ ಅಂತಕ್ಕಂಥದನ್ನ ಈ ದಂಪತಿಗಳಿಬ್ಬರು ಸಹ ಮಾನವ ಸಮಾಜಕ್ಕೆ ಸಾರ್ತಾ ಇದ್ದಾರೆ. ಎಲ್ಲರಿಗೂ ಸಹ ಶರಣ ಸ್ವಾಗತವನ್ನ ಬಯಸಿ ಉಪಸ್ಥಿತರಿರ್ತಕ್ಕಂತಹ ಪರಮ ಪೂಜ್ಯರು ಹಿರಿಯರು ಹಾಗೂ ಎಲ್ಲರಿಗೂ ಸಹ ಶರಣ ಸ್ವಾಗತವನ್ನ ಬಯಸಿ, ಅದಲ್ಲದೆ ಮೈಸೂರು ಜಿಲ್ಲಾ ವಿಶ್ವವಚನ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀಯುತ ಅನಿಲ್ ಕುಮಾರ್ ವಾಜಂತ್ರಿ ಅವ್ರಿಗೂ ಸಹ ಶರಣ ಸ್ವಾಗತವನ್ನ ಬಯಸಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು, ನಮಸ್ಕಾರ. ಕಾರ್ಯಕ್ರಮದಲ್ಲಿರುವ ಸರ್ವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಯುತ ಕಣ್ಣೂರು ಕುಮಾರಸ್ವಾಮಿಯವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ ಡಾಕ್ಟರ್ ವಚನ ಕುಮಾರಸ್ವಾಮಿ, ಸಂಸ್ಥಾಪಕರು ಶರಣು ವಿಶ್ವ ವಚನ ಫೌಂಡೇಶನ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲಾ ಪುರಾತರ ಶರಣಕ್ಕೆ ಇಲ್ಲಿರ್ದೆ ಶರಣೆಂದಡೆ ಸಾಲದೆ, ಬಸವ ಬಸವಪ್ಪ ಬಸವಯ್ಯ ಶರಣೆಂದಡೆ ಸಾಲದೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ, ಮಹಾ ಮಹಿಮಾ ನೀನಾಗಿ ಎನಗಿದೆ ದಿವ್ಯ ಮಂತ್ರ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವ 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 ಎಂದು ಸ್ತುತಿಸಿರುವಂತಹ ಸಂಗಮೇಶ್ವರರ ಅಪ್ಪಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ 31ನೇ ಅಂತರ್ಜಾಲದಲ್ಲಿ ವಚನ ಮಾಧುರ್ಯ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದವನ್ನ ಉದ್ಘಾಟನೆ ಮಾಡಿಕೊಡುತ್ತಿರುವಂತಹ ಹಿರಿಯರು ಆತ್ಮೀಯರು ಆದಂತಹ ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಅವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮತ್ತು ಈ ಕಾರ್ಯಕ್ರಮದಲ್ಲಿ ವಚನ ಗಾಯನವನ್ನ ಮಾಡುತ್ತಿರುವಂತಹ ಎಲ್ಲಾ ವಚನ ಗಾಯಕರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ವಚನ ಗೀತೆಯನ್ನು ಹಾಡಿದಂತಹ ಶ್ರೀ ಬಸವರಾಜುರವರಿಗೆ, ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದಂತಹ ಕಣ್ಣೂರು ಕುಮಾರಸ್ವಾಮಿರವರಿಗೆ, ಎಲ್ಲರನ್ನು ವಂದಿಸಲಿರುವಂತಹ ಅನಿಲ್ ಕುಮಾರ್ ವಾಜಂತ್ರಿರವರಿಗೆ ಶರಣು ಶರಣಾರ್ಥಿಗಳು, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕನ್ನಡಾಭಿಮಾನಿಗಳು ವಚನಾಭಿಮಾನಿಗಳಿಗೆ ಶರಣು ಶರಣಾರ್ಥಿಗಳು. ಬಂಧುಗಳೇ, ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ 12ನೇ ಶತಮಾನದ ವಿಷಮ ವಾತಾವರಣದಲ್ಲಿ ಭೀಕರವಾದ ಬಿರುಗಾಳಿಯನ್ನು ಎಬ್ಬಿಸಿತು. ವಚನ ಸಾಹಿತ್ಯ ಕೇವಲ ಸಾಹಿತ್ಯ ಮಾಧ್ಯಮವಾಗದೆ ಜನಸಾಮಾನ್ಯರ ಅಹವಾಲನ್ನು ಅವರ ಅಳಲನ್ನು ಆಲಿಸಲು ಅವರ ಆಡುನುಡಿಯಲ್ಲಿ ತಾವು ನಡೆದಂತೆಯೇ ನುಡಿದ ಹಾಗೂ ನುಡಿದಂತೆಯೇ ನಡೆದ ಅಂದಿನ ಶರಣರು ನಿರ್ಭಯದಿಂದ ನುಡಿದ ಮಾತುಗಳೇ ವಚನಗಳು. ಅಂದಿನ ಅತಂತ್ರ ಸಾಮಾಜಿಕ ಪರಿಸ್ಥಿತಿಯಲ್ಲಿ ರೋಗಿ ಬಯಸಿದ್ದು ಹಾಗೂ ವೈದ್ಯ ಹೇಳಿದ್ದು ಒಂದೇ ಎನ್ನುವಂತೆ ವಚನ ಮಾಧ್ಯಮ ಜನಮಾನಸವನ್ನ ಗೆದ್ದಿತು. ವಚನವೆಂದರೆ ಆತ್ಮಸಾಕ್ಷಿಯ ಆಧ್ಯಾತ್ಮದ ಸೂತ್ರಗಳು. ಅಂತಹ ವಚನಗಳನ್ನ ವಿಶ್ವಾದ್ಯಂತ ಪಸರಿಸುವ
ಒಂದು ಹೆಬ್ಬಯಕೆಯನ್ನ ಇಟ್ಟುಕೊಂಡು ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ 2016 ಅನೇಕ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಬಂದಿದ್ದೇವೆ. ಅದೆಲ್ಲವನ್ನು ತಾವು ವೀಕ್ಷಿಸಿದ್ದೀರ. ಈಗ ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಭೌತಿಕವಾಗಿ ಮಾಡಲು ಅಸಾಧ್ಯ. ಇಂತಹ ಒಂದು ಅಸಾಧ್ಯದ ಸಮಯವನ್ನ ಅಂತರ್ಜಾಲದ ಮೂಲಕ ಸಮಯದ ಸದ್ಬಳಕೆಯನ್ನ ಮಾಡಿಕೊಂಡು ನಾವು ಕಳೆದ ವರ್ಷ ಜುಲೈ 31 ಪ್ರಾರಂಭವಾದಂತಹ ಕಾರ್ಯಕ್ರಮಗಳು ಒಟ್ಟು 36 ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ, 31 ವಚನ ಮಾಧುರ್ಯ ಮತ್ತು 10 ವಿಶೇಷ ಕಾರ್ಯಕ್ರಮಗಳು, ಇದುವರೆಗೆ 77 ಕಾರ್ಯಕ್ರಮಗಳು. ಅಂದರೆ 10 ತಿಂಗಳಿಗೆ 77 ಕಾರ್ಯಕ್ರಮಗಳು, ಅಂದರೆ ತಿಂಗಳಿಗೆ 8 ಕಾರ್ಯಕ್ರಮಗಳ ರೀತಿ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲ ತಮ್ಮ ಬೆಂಬಲವೇ ನಮಗೆ ಒಂದು ರೀತಿಯ ಶ್ರೀರಕ್ಷೆ. ನೀವೆಲ್ಲ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಸ್ಫೂರ್ತಿಯನ್ನ ನೀಡುತ್ತಿರುವುದರಿಂದ ತಿಂಗಳಿಗೆ 8 ಕಾರ್ಯಕ್ರಮಗಳನ್ನ ಮಾಡಲು ಅವಕಾಶವಾಗಿದೆ. ಇಂತಹ ಕಾರ್ಯಕ್ರಮವನ್ನ ಈ ದಿನ ಅಂತರ್ಜಾಲದಲ್ಲಿ ವಚನ ಮಾಧುರ್ಯ ಶರಣರುಗಳಾದಂತಹ ಗುಪ್ತ ಮಂಚಣ್ಣ, ಗುರುಪುರದ ಮಲ್ಲಯ್ಯ, ಗುರುಸಿದ್ದದೇವ, ಗುಹೇಶ್ವರಯ್ಯ, ಶಿವನಾಗಮಯ್ಯ, ಗೋಣಿಮಾರಯ್ಯ, ಗೋರಕ್ಷ, ಕಾಲಕಣ್ಣಿಯ ಕಾಮಮ್ಮ ಮತ್ತು ಗುಂಡಯ್ಯಗಳ ಪುಣ್ಯಶ್ರೀ ಕೇತಲಾದೇವಿ ಇವರ ಬಗ್ಗೆ ಒಂದೊಂದು ವಚನ ಗಾಯನ ಮತ್ತು ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡಲಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡುತ್ತಿರುವವರು ನಮ್ಮ ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ರವರು. ಇವರ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ದಾರೆ. ಅದು ನಮ್ಮ ಮೈಸೂರಲ್ಲಂತೂ ಮನೆ ಮಾತಾಗಿದ್ದಾರೆ. ಅವರ ಕಾರ್ಯಕ್ರಮಗಳನ್ನು ಯಾವ ರೀತಿ ಆಯೋಜನೆ ಮಾಡಬೇಕು, ವಿಶಿಷ್ಟ ಕಾರ್ಯಕ್ರಮಗಳನ್ನ ಒಂದೇ ದಿನದಲ್ಲಿ ನಿಂತ ಜಾಗದಲ್ಲೇ ಯಾವ ರೀತಿ ರೂಪಿಸಬೇಕು ಅನ್ನೋದಕ್ಕೆ ಚಂದ್ರಣ್ಣ ಅಂತಾನೆ ಕರೀತಾರೆ ಮೈಸೂರಲ್ಲಿ. ಅಂತಹ ಚಂದ್ರಣ್ಣನವರೇ ಸಾಕ್ಷಿ. ಕನ್ನಡದ ತೇರನ್ನ ಮೈಸೂರು ಜಿಲ್ಲೆಯಾದ್ಯಂತ ಎಳೆದು ಈಗ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಂತರ ಈಗ ಶರಣ ಸಾಹಿತ್ಯದ ತೇರನ್ನ ಮೈಸೂರು ಜಿಲ್ಲೆಯಲ್ಲಿ ಎಳೆಯಲು ಅವರು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅವರ ಜೊತೆ ನಾವು ಕೂಡ ಕೆಲಸವನ್ನ ಕಾಯಕವನ್ನ ಮಾಡ್ತಾ ಇರೋದು ನನಗೂ ಕೂಡ ಒಂದು ರೀತಿಯ ಸಂತಸವನ್ನ ತಂದಿದೆ. ಒಟ್ಟಾರೆ ಶರಣ ಸಾಹಿತ್ಯವನ್ನ ಮನೆ ಮನೆಗೆ ಮನ ಮನೆಗಳಿಗೆ ತಲುಪಿಸಲು ಅವರು ಕೂಡ ಕೈ ಜೋಡಿಸ್ತಾ ಇದ್ದು ಅನೇಕ ಚಟುವಟಿಕೆಗಳ ಮುಖಾಂತರ ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಪ್ರಸಿದ್ಧಿಯಾಗಿದ್ದಾರೆ. ಅಂತವರು ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರುವಂತದ್ದು ಸಂತಸದ ಸಂಗತಿ ಅಂತ ನಾನು ಭಾವಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡುತ್ತಿರುವಂತಹ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಬಸವ, ಜೈ ಶರಣ. ಪ್ರಾಸ್ತಾವಿಕ ನುಡಿದಂತಹ ಡಾಕ್ಟರ್ ಗೋಪಿನ ಕುಮಾರ್ ಸಂಸ್ಥೆ ವತಿಯಿಂದ ಈಗ ಕಾರ್ಯಕ್ರಮದ ಶ್ರೀಯುತ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲೆ, ಇವರು ಕನ್ನಡ ಸಾಹಿತ್ಯದಲ್ಲಿ ಅಪಾರ ಹೊಲವನ್ನು ಹೊಂದಿರುವ ಶ್ರೀಯುತರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿ ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನ ನೀಡಿದ್ದಾರೆ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಭಾಗದೊಮ್ಮೆ ಸ್ವಾಗತ ಸುಸ್ವಾಗತ. ಶರಣ ಬಂಧುಗಳೇ, ಶರಣ ವಿಶ್ವವಚನ ಫೌಂಡೇಶನ್ ಈಗಾಗಲೇ ಕುಮಾರಸ್ವಾಮಿಯವರು ಹೇಳಿದ ಹಾಗೆ ಮನೆಯಲ್ಲೇ ಕೂತಂಥ ಜನರಿಗೆ ಏನು ಕೋವಿಡ್ ಕಾರಣದಿಂದಾಗಿ ನಾವ್ಯಾರೂ ಕೂಡ ಮನೆಯಿಂದ ಹೊರಗೆ ಹೋಗದಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಕೊರೋನಾದಂಥ ಸಾಂಕ್ರಾಮಿಕ ವೈರಸ್ ಮಹಾಮಾರಿ ನಮ್ಮನ್ನೆಲ್ಲ ಸಾವಿನ ದವಡೆಗೆ ನೂಕುವಂತಹ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದಕ್ಕಾಗಿ ನಾವ್ಯಾರೂ ಹೊರಗಡೆ ಹೋಗದೆ ಮನೆಯಲ್ಲೇ ಇದ್ದು ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ಸಂದರ್ಭವನ್ನು ನಾವು ಕಳೆಯೋದಾದರೂ ಹೇಗೆ? ಕೇವಲ ಮನೆಯಲ್ಲೇ ಕೂತು ಎಷ್ಟು ಅಂತ ನಾವು ಕಾಲವನ್ನು ಹರಣ ಮಾಡ್ಬೋದು? ಅದಕ್ಕಾಗಿಯೇ ನಮ್ಮ ಶರಣ ವಿಶ್ವಭಜನ ಫೌಂಡೇಶನ್ ಎಲ್ಲರ ಮನೆ ಮನಗಳಿಗೆ ಶರಣ ಸಾಹಿತ್ಯವನ್ನು ವಚನಕಾರರ ಆ ವೈಚಾರಿಕ ಬದುಕನ್ನು ತಲುಪಿಸುವಂಥ ಕೆಲಸವನ್ನು ನಿರಂತರವಾಗಿ ಕಳೆದ ಬಾರಿ ಏನು ಕೊರೋನಾ ಬಂದಂಥ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ 10 ತಿಂಗಳ ಅವಧಿಯಲ್ಲಿ ಈಗಾಗಲೇ 70 ಹೆಚ್ಚು ಕಾರ್ಯಕ್ರಮಗಳನ್ನು ಅಂತರ್ಜಾಲದ ಮೂಲಕ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಮತ್ತಷ್ಟು ಪರಿಚಯ ಮಾಡುವಂತಹ ಕೆಲಸವನ್ನು ಈ ಶರಣ ವಿಶ್ವವಚನ ಫೌಂಡೇಶನ್ ಮಾಡ್ತಾ ಇರೋದು ಭಾಳ ಸ್ತುತಾರ್ಹವಾದಂಥ ಒಂದು ವಿಷಯ. ಅದರಲ್ಲೂ ಕೂಡ ವಿಶೇಷವಾಗಿ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿಯವರು ಇಬ್ಬರು ಶರಣ ದಂಪತಿಗಳು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಎನ್ನುವ ರೀತಿಯಲ್ಲಿ ಶರಣ ಸಾಹಿತ್ಯವನ್ನು ಅಪ್ಪಿಕೊಂಡು ತಬ್ಬಿಕೊಂಡು ನಡೆದಂಥವ್ರು. ತಮ್ಮ ಬದುಕಿನಲ್ಲೂ ಕೂಡ
ಕೇವಲ ಮಾತಿಗೆ ಮಾತ್ರ ಅದನ್ನು ಇಟ್ಟುಕೊಳ್ಳದೆ ಆಚರಣೆಯಲ್ಲೂ ಕೂಡ ಆಚರಿಸಿಕೊಂಡು ಹೋಗುವಂಥ ಕೆಲಸವನ್ನು ಈ ಇಬ್ಬರು ದಂಪತಿಗಳು ಮಾಡೋದ್ರ ಜೊತೆಗೆ ತಮ್ಮ ಮಕ್ಕಳಿಗೂ ಕೂಡ ಆ ಶರಣ ಸಾಹಿತ್ಯದ ಅರಿವನ್ನು, ಆ ಶರಣ ಸಾಹಿತ್ಯದ ಒಳತಿರುವನ್ನು ಮತ್ತು ಆ ವಚನದ ವಿಚಾರಗಳನ್ನು ಆ ಮಕ್ಕಳಲ್ಲೂ ಕೂಡ ಉಂಟಾಗುವಂತೆ ಮಾಡುವಲ್ಲಿ ನಿಜಕ್ಕೂ ಕೂಡ ಅವರು ಭಾಳ ಒಳ್ಳೆಯ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಮೆಚ್ಚಬಹುದಾದಂಥದ್ದು. ಇಡೀ ಕುಟುಂಬವೇ ಶರಣ ಸಾಹಿತ್ಯಕ್ಕಾಗಿ ತಮ್ಮನ್ನೇ ತೊಡಗಿಸಿಕೊಂಡಿರುವಂಥದ್ದು, ತಮ್ಮ ನಿತ್ಯದ ಬದುಕಿನ ಎಲ್ಲ ವ್ಯವಸ್ಥೆಗಳ ನಡುವೆಯೂ ಕೂಡ ಶರಣರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಈ ದಂಪತಿಗಳು ಮಾಡ್ತಾ ಇರೋದು ಕೂಡ ಭಾಳ ಮೆಚ್ಚುವಂಥ ಒಂದು ಕಾರ್ಯಕ್ರಮವಾಗಿದೆ. ಈಗಾಗಲೇ ವಿಶ್ವದಾದ್ಯಂತ ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಈ ವಿಷಯಗಳನ್ನು ತಲುಪಿಸುವಂಥ ಕೆಲಸವನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಅವರು ಮನೆಯಲ್ಲೇ ಕುಳಿತು ವೀಕ್ಷಿಸಬಹುದಾದಂಥ ಈ ವಚನಕಾರರ ಈ ಶರಣರ ಸಿದ್ಧಾಂತಗಳನ್ನು, ಅವರ ಬದುಕನ್ನು ಮತ್ತು ಅವರ ವಚನಗಳನ್ನು ತಿಳಿಸುವಂಥ ಕೆಲಸಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ವಚನ ಮಾಧುರ್ಯ ಇರ್ಬೋದು, ವಚನಕಾರರ ಪರಿಚಯ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹತ್ತು ಹಲವಾರು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಏನು 300ಕ್ಕೂ ಹೆಚ್ಚು ವಚನಕಾರರು ನಾವು ಈಗಾಗಲೇ ಅದನ್ನು ಗುರುತು ಮಾಡಲಾಗಿದೆ. ಅದರಲ್ಲಿ ಅನೇಕ ವಚನಕಾರರು ನಮಗೆ ಇನ್ನೂ ಕೂಡ ಅವರ ಪರಿಚಯವೂ ಕೂಡ ಸರಿಯಾಗಿ ಆಗದೇ ಇರುವಂಥ, ಬರೀ ಪ್ರಮುಖರ ಪರಿಚಯ ಮಾತ್ರ ನಮಗೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಬಸವಣ್ಣನವರ ಬಗ್ಗೆ, ನಮ್ಮ ಅಕ್ಕ ಮಹಾದೇವಿಯವರ ಬಗ್ಗೆ, ಈ ರೀತಿ ಭಾಳ ಪ್ರಮುಖವಾದಂಥ ಪ್ರಮುಖ ಸಾಲಿನಲ್ಲಿರುವಂಥ ಅಲ್ಲಮರ ಬಗ್ಗೆ, ಈ ರೀತಿ ಅಂಥವರ ಬಗ್ಗೆ ನಮಗೆ ಕೆಲವು ವಿಚಾರಗಳು ತಿಳಿದಿದ್ರೂ ಕೂಡ ಅದರ ಜೊತೆಗೆ ಬೇರೆ ಬೇರೆ ವಚನಕಾರರು ಕೂಡ ಅವರು ಯಾವ ರೀತಿ ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ, 12ನೇ ಶತಮಾನದಲ್ಲಿ ಈ ಒಂದು ವಚನ ಯುಗದಲ್ಲಿ ತಮ್ಮ ಪಾತ್ರಗಳೇನು, ಅವರು ಕೊಟ್ಟಂಥ ಸಿದ್ಧಾಂತಗಳೇನು, ಅವರು ನಡೆದುಕೊಂಡಂಥ ರೀತಿ ಏನು, ಅವರ ಕಾಯಕಗಳೇನಾಗಿದ್ದು ಅನ್ನೋದನ್ನು ಕೂಡ ಪರಿಚಯಿಸುವಂಥ ಕೆಲಸವನ್ನು ಕುಮಾರಸ್ವಾಮಿ ಮತ್ತು ತಂಡ ಮಾಡ್ತಾ ಇದೆ. ಅವರೇ ಹೇಳಿದ ಹಾಗೆ ಇವತ್ತು 9 ಜನ ಶರಣರನ್ನು ಕುರಿತು, ಶರಣರ ಪರಿಚಯ ಮತ್ತು ಅವರ ವಚನಗಳನ್ನು ಆಡಿಸೋದ್ರ ಮೂಲಕ ಎಲ್ಲರ ಮನೆಗಳನ್ನು ತುಂಬುವಂಥ ಕೆಲಸವನ್ನು ಇವತ್ತು ಈ ವಿಶ್ವವಚನ ಫೌಂಡೇಶನ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ಗುಪ್ತ ಮಂಚಣ್ಣ ಇರ್ಬೋದು, ಗುರುಪುರದ ಮಲ್ಲಯ್ಯನವರು, ಗುರುಸಿದ್ಧದೇವ, ಗುಹೇಶ್ವರಯ್ಯ, ಶಿವನಾಗಮಯ್ಯ, ಗೋಡೆಮಾರಯ್ಯ, ಗೋರಕ್ಷ, ಕಾಲಕಣ್ಣಿಯ ಕಾಮಮ್ಮ ಮತ್ತು ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲಾದೇವಿ, ಈ 9 ಜನ ಶರಣರನ್ನು ಕುರಿತಾಗೆ ಅವರ ಪರಿಚಯವನ್ನು ಮತ್ತು ಅವರ ವಚನಗಳನ್ನು ತಿಳಿಸುವಂಥ ಕೆಲಸವನ್ನು ಇವತ್ತು ಶರಣ ವಿಶ್ವವಚನ ಫೌಂಡೇಶನ್ ಮಾಡ್ಕೊಂಡ್ಬಂದಿದೆ. ಬಂಧುಗಳೇ, ಇಂತಹ ಒಂದು ಕಾರ್ಯಕ್ರಮವನ್ನು ಭಾಳ ಭಕ್ತಿಯಿಂದ ಗೌರವದಿಂದ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ, ಕುಳಿತ ಸ್ಥಳದಿಂದಲೇ ಈ ಕಾರ್ಯಕ್ರಮವನ್ನು ಅಂಥ ಪುಣ್ಯ ಪುರುಷರ ನೆನಪನ್ನು ಮಾಡಿಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಏನು 12ನೇ ಶತಮಾನ ಆದ್ಯ ವಚನಕಾರ ದೇವರ ದಾಸಿಮಯ್ಯನಿಂದ ಮೊದಲುಗೊಂಡು ಇವತ್ತಿನವರೆಗೂ ಕೂಡ 21ನೇ ಶತಮಾನದ 100+ ಜನ ತಮ್ಮದೇ ದಾಟಿಯಲ್ಲಿ ವಚನಗಳನ್ನು ರಚಿಸಿ ಅಂಕಿತ ನಾಮಗಳಿಂದ ಗುರುತಿಸಿಕೊಂಡದನ್ನು ಕೂಡ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಅದಕ್ಕಿಂತ ಹಿಂದಲೂ ಕೂಡ 10 ಮತ್ತು 11ನೇ ಶತಮಾನದಲ್ಲೂ ಕೂಡ ಬಸವ ಪೂರ್ವ ಯುಗದಲ್ಲೂ ಕೂಡ ಮಾದಾರ ಚೆನ್ನಯ್ಯನವರು ವಚನಗಳನ್ನು ರಚಿಸಿದ್ರು ಅನ್ನೋದನ್ನು ಕೂಡ ನಮ್ಮ ದೇವರ ದಾಸಿಮಯ್ಯನವರು ಹೇಳಿದನ್ನು ಕೂಡ ನಾವೆಲ್ಲರೂ ಕೂಡ ಅದನ್ನು ನೆನಪಿಸ್ಕೊಳ್ಬೇಕಾಗಿದೆ. ಅಂದಿನಿಂದ ಇಂದಿನವರೆಗೂ ಕೂಡ ಏನು ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಕೊಡುಗೆ ಭಾಳ ಅಪಾರವಾದಂಥದ್ದು. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ತಂದುಕೊಡುವಲ್ಲಿ ವಚನ ಸಾಹಿತ್ಯದ ಸಲುವಾಗಿ ಬಂದಿರೋದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಬಹುದಾದಂಥದ್ದು. ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾದ್ರೆ 12ನೇ ಶತಮಾನದ ವಚನಕಾರರ, ಆ ಸಾಮಾಜಿಕ ಸುಧಾರಕರ ಜೀವನ ಚರಿತ್ರೆಗಳನ್ನು ಪ್ರತಿಯೊಬ್ಬರು ಕೂಡ ಅಧ್ಯಯನ ಭಾಳ ಅಗತ್ಯವಾದಂಥದ್ದು. ಅದರಲ್ಲೂ ಕೂಡ ಪ್ರಸ್ತುತ ದಿನಮಾನದಲ್ಲಿ ಪ್ರತಿಯೊಬ್ಬ ವಚನಕಾರರು ಕೂಡ ತಮ್ಮ ವಚನಗಳ ಮೂಲಕ ಸಮಾಜ ತಿದ್ದುವ ಕಾರ್ಯವನ್ನು ಮಾಡಿದ್ದಾರೆ. ಕಾಯಕದ ಮೂಲಕ ಕೈಲಾಸವನ್ನು ಕಂಡಂಥವರು. ಇಂದಿನ ಯುವಕರು ಆಧುನಿಕ ಜೀವನ ಶೈಲಿಗೆ ಮಾರು ಹೋಗ್ತಾ ಇರೋದ್ರಿಂದ ದೇಶದ ಭವ್ಯ ಪರಂಪರೆಯ ಶರಣರ, ಸಾಧುಸಂತರ, ದಾರ್ಶನಿಕರ ಬಗ್ಗೆ, ಅವರ ಆದರ್ಶಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಉತ್ಸಾಹ ತೋರ್ತಾ ಇಲ್ಲ. ಇದರಿಂದಾಗಿ ಅವರ ಜೀವನ ಗೊಂದಲಮಯವಾಗಿದೆ. ನಂಬಿದ ವಿಷಯಗಳನ್ನು ಯಾವುದೇ ದಾಕ್ಷಿಣ್ಯಗಳಿಲ್ಲದೆ ನೇರವಾಗಿ ತಮ್ಮ ವಚನಗಳ ಮೂಲಕ ಹೇಳಿದಂಥವರು ಮತ್ತು ಕೆಚ್ಚೆದೆಯ ನಿಷ್ಠುರ ಸ್ವಭಾವದವರು ನಮ್ಮ ವಚನಕಾರರು. ಆ ಕಾರಣಕ್ಕಾಗಿ ಅವರು ಕೊಟ್ಟಂಥ ವಚನಗಳು ಕೂಡ ಎಲ್ಲ ಕಾಲಕ್ಕೂ ಕೂಡ 900 ವರ್ಷಗಳು ಕಳೆದಿದ್ದರೂ ಕೂಡ ಅವರು ಕೊಟ್ಟಂಥ ವಚನಗಳು, ಅವರು ಹೇಳಿದಂಥ ಮಾತುಗಳು ಇಂದಿಗೂ ಕೂಡ ನಮಗೆ ವೇದವಾಕ್ಯವಾಗಿದೆ. ಪ್ರಸ್ತುತ ದಿನಮಾನದಲ್ಲಿ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಕೂಡ ಸಲ್ಲಬಹುದಾದಂಥ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಅದು ವಚನ.
ಅಂತ ವಚನಗಳನ್ನ ಕೊಟ್ಟಂತವ್ರು. ಸಮಾಜದ ಎಲ್ಲ ಜಾತಿಯವರು ಕೂಡ ವಚನಗಳನ್ನ ಮುಖ್ಯ ಮಾಧ್ಯಮವಾಗಿ ಮಾಡಿಕೊಂಡು ತಮ್ಮ ಅನುಭವಗಳನ್ನ ಹೇಳಿಕೊಳ್ಳತೊಡಗಿದ್ರಿಂದ ವಚನ ಸಾಹಿತ್ಯ ಒಂದು ಚಳುವಳಿಯಾಗಿ ರೂಪುಗೊಂಡಿದ್ದನ್ನು ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ. ವಚನ ಸಾಹಿತ್ಯದ ಶ್ರೀಮಂತಿಕೆಗೆ ನೂರಾರು ಜನ ಶರಣರು ಕೂಡ ಕಾರಣರಾಗಿದ್ದಾರೆ. ಇವತ್ತು ಆ ವಚನಗಳನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದೇವೆ, ಅದನ್ನ ಮನನ ಮಾಡ್ಕೊಳ್ತಾ ಇದ್ದೇವೆ, ಅದರ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಿದ್ರೆ ಅವರ ಬದುಕಿನಲ್ಲಿ ಅವರ ಅನುಭವ ಜನ್ಯವಾದಂಥ ಆ ವಿಚಾರಗಳನ್ನು ಅವರು ತಿಳಿಸಿರುವ ಕಾರಣಕ್ಕಾಗಿ ಅವು ಇಂದಿಗೂ ಕೂಡ ಪ್ರಸ್ತುತವಾಗಿರೋದನ್ನು ನಾವು ಕಾಣ್ಬೋದಾಗಿದೆ. ಸಮಾಜ ಸುಧಾರಣೆಯಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ, ಶರಣರಷ್ಟೇ ಅಲ್ಲ, ಶರಣರ ಪಾತ್ರವೂ ಕೂಡ ಬಹಳ ಹಿರಿದಾದಂಥದ್ದು. ಪುರುಷ ಪ್ರಧಾನವಾದ ಒಂದು ಸಮಾಜದಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನರಾಗಿ ನಿಲ್ಲಬಹುದು ಅನ್ನೋದನ್ನು ಪ್ರಜ್ಞೆ ಮೂಡಿಸಿದಂಥವರು 12ನೇ ಶತಮಾನದ ನಿರ್ಭಯವಾಗಿ ಅನುಭವ ಮಂಟಪದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಹೇಳಿಕೊಟ್ಟಂಥವರು ಶರಣೆಯರು. ಅಂಥ ವಚನಕಾರರ ಅಂಥ ಶರಣರ ಶರಣೆಯರ ಚಿಂತನೆಗಳನ್ನು ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಕೂಡ ಒಂದು ವೈಚಾರಿಕ ಬದುಕನ್ನು ಕಾಣುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಇವತ್ತು ಏನು ಮಹಾಮಾರಿ ಕರೋನಾ ನಮ್ಮನ್ನೆಲ್ಲ ಕಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ಇಂಥ ವಚನಕಾರರ ಶರಣರ ದಾರ್ಶನಿಕರ ಅವರ ಕೆಲವರು ವಿಚಾರಧಾರೆಗಳನ್ನು ಅವರ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಬದುಕನ್ನು ನಾವು ಕೂಡ ಅವರ ಒಂದು ಹಾದಿಯಲ್ಲಿ ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಹೋಗೋದಕ್ಕೆ ಭಾಳಷ್ಟು ಸಹಕಾರಿಯಾಗ್ತದೆ, ನಮ್ಮ ಬದುಕನ್ನು ಕೂಡ ಹಸನುಗೊಳಿಸಿದಕ್ಕೂ ಕೂಡ ಕಾರಣವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ವಚನ ಗಾಯನವನ್ನು ಕೇಳಲಿಕ್ಕೆ ತಾವೆಲ್ಲರೂ ಕೂಡ ಕಾತುರರಾಗಿದ್ದೀರಿ. ಆ ವಚನ ಗಾಯನವನ್ನು ಕೂಡ ಆಡುವಂಥವರು ಕೂಡ ಭಾಳ ಈಗಾಗಲೇ ಆರಂಭದಲ್ಲೇ ಪ್ರಾರ್ಥನಾ ವಚನವನ್ನು ಆಡಿದಂಥ ಭಾಳ ಅದ್ಭುತವಾಗಿ ಆಡದಂಥವ್ರು ಈಗ ಮುಂದಿನ ಸಾಲಿನಲ್ಲೂ ಕೂಡ ಈಗ ಆಡುವಂಥವ್ರು ಕೂಡ ಈಗ ಏನು 9 ವಚನಕಾರರ ಅವರ ಚರಿತ್ರೆಯನ್ನು ಅವರ ಜೀವನವನ್ನು ಅವರ ವಚನಗಳನ್ನು ಈಗ ತಮಗೆ ಪ್ರಸ್ತುತಪಡಿಸೋದ್ರ ಮೂಲಕ ಆ ಶರಣರ ವಿಚಾರಧಾರೆಗಳನ್ನು ಕೇಳಿ ನಾವು ನೀವೆಲ್ಲರೂ ಕೂಡ ಧನ್ಯರಾಗೋಣ, ಆ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನ ನೀಡಿದಂಥ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂಥ ಕುಮಾರಸ್ವಾಮಿಯವ್ರಿಗೂ ಮತ್ತು ರೂಪಕುಮಾರಸ್ವಾಮಿಯವ್ರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಗುರು ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಈ ಉದ್ಘಾಟನಾ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಬಸವ. ಶರಣರ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಬದುಕನ್ನ ಹಸನಾಗಿಸಿಕೊಳ್ಳೋಣ ಎಂದು ತಮ್ಮ ಉದ್ಘಾಟನಾ ನುಡಿಯಲ್ಲಿ ನುಡಿದಂತಹ ಶ್ರೀಯುತ ಚಂದ್ರಶೇಖರ್ ಅವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ನಾವೆಲ್ಲರೂ ಕಾಯುತ್ತಿರುವಂತಹ ಸಮಯ ಶರಣರ ಸಂಸ್ಮರಣೆಯನ್ನ ಆಲಿಸುವಂತಹ ಸಮಯ. ಬನ್ನಿ, ಈ ದಿನ ಮೊದಲಿಗೆ ಗುಪ್ತ ಮಂಚಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ. ಶರಣರಾದ ಗುಪ್ತ ಮಂಚಣ್ಣನವರ ಕಾಲ 12ನೇ ಶತಮಾನ. ನಮಗೆ ಇವರ 100 ವಚನಗಳು ಲಭ್ಯವಿದೆ. ಇವರ ವಚನಾಂಕಿತ ನಾರಾಯಣ ಪ್ರಿಯ ರಾಮನಾಥ. ಇವರ ತಂದೆ ತಾಯಿಯ ಹೆಸರು ಬಿಜ್ಜಳನ ಭಂಡಾರದ ಕರಣಿಕರಾಗಿದ್ದ ದಾಮೋದರ ಮತ್ತು ಮಾಯಾದೇವಿ. ಇವರ ಮಗನೇ ಶರಣರಾದ ಗುಪ್ತ ಮಂಚಣ್ಣನವರು. ಈ ದಂಪತಿಗಳು ವೈಷ್ಣವರಾಗಿದ್ರು. ಬಹುಕಾಲ ಮಕ್ಕಳಾಗದಿದ್ದಾಗ ಮಾಯಾವಾದಿಯು ಗುಪ್ತವಾಗಿ ಶಿವಾಲಯಕ್ಕೆ ಹೋಗಿ ಸಂತಾನವನ್ನು ಅನುಗ್ರಹಿಸುವಂತೆ ಶಿವನನ್ನು ಪ್ರಾರ್ಥಿಸಿದಾಗ ಶಿವನ ಕರುಣೆಯಿಂದ ಮಂಚಣ್ಣನವರು ಜನಿಸಿದರು. ವೈಷ್ಣವ ಮತದ ಪ್ರಕಾರ ಜಾತಕರ್ಮಾದಿಗಳು 8ನೇ ವಯಸ್ಸಿಗೆ ಉಪನಯನವೂ ಆದವು. ಕುಶ್ರಾಗ್ರಮತಿಯಾದ ಇವನನ್ನು ಬಿಜ್ಜಳ ತನ್ನ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವ ನಿಯೋಗಿಯಾಗಿ ನೇಮಿಸಿದರು. ಮಂಚಣ್ಣ ವೇದಾಂತಗಳನ್ನು ಉಪವೇದಗಳನ್ನು ಪುರಾಣಗಳನ್ನು ಧರ್ಮ ಶಾಸ್ತ್ರಗಳನ್ನು ಆಗಮಗಳನ್ನು ಅಭ್ಯಾಸ ಮಾಡಿದರು. ವೈಷ್ಣವನಾಗಿದ್ದರೂ ಶಿವನ ಶ್ರೇಷ್ಠತೆಯನ್ನು ತಿಳಿದು ಕ್ರಮಕ್ರಮವಾಗಿ ಹರಿಭಕ್ತಿಯನ್ನು ತ್ಯಜಿಸಿ ಶಿವಭಕ್ತಿಯನ್ನು ಇವರು ಹೊಂದಿರುವಂತೆ ತೋರುತ್ತದೆ. ಈ ಸ್ಥಿತ್ಯಂತರದ ಚಿತ್ರ ಇವರ ವಚನಗಳಲ್ಲಿ ಕಂಡುಬರುತ್ತದೆ. ಒಮ್ಮೆ ಇವರ ಮನೆಯ ಮೋಳಿಗೆಯ ಮೇಲಿನ ಕಿಂಡಿಯಿಂದ ಧೂಪದ ಹೊಗೆ ಬರುತ್ತಿದ್ದನ್ನ ಕಂಡು ಅದನ್ನು ಗಮನಿಸಿದ ವೈಷ್ಣವನೋರ್ವನು ಅನುಮಾನಗೊಂಡು ಕಿಂಡಿಯಿಂದ ನೋಡಿದನು. ಮಂಚಣ್ಣ ದಂಪತಿಗಳು ಶಿವಪೂಜಾ ನಿರತರಾಗಿರುವುದನ್ನ ಅವರು ನೋಡಿದರು. ಇವರ ಗುಪ್ತ ಭಕ್ತಿ ಬಯಲಾಯಿತು. ವಿಷಯ ತಿಳಿದ ಸೊಡ್ಡಳ ಬಾಚರಸ, ಮಧುವರಸ, ಚೆನ್ನಬಸವಣ್ಣ ಮೊದಲಾದವರು ಮಂಚಣ್ಣನ ಮನೆಗೆ ಬಂದು ಬಾಗಿಲು ತೆಗೆಯಲು ಪ್ರಾರ್ಥಿಸಿದರು. ತೆಗೆಯದಿದ್ದಾಗ ಬಾಗಿಲು ಮುರಿದು ಒಳಗೆ ಪ್ರವೇಶಿಸುವರು. ತಮ್ಮ ಗುಪ್ತ ಭಕ್ತಿ ಬಯಲಾದ ಕಾರಣ ಮಂಚಣ್ಣ ದಂಪತಿಗಳು ಪ್ರಾಣ ತ್ಯಜಿಸಿದರು.
ವೈಷ್ಣವರು ಮಂಚಣ್ಣನ ಶವದಹನಕ್ಕೆ ಒಪ್ಪದಿದ್ದಾಗ ಬಸವಣ್ಣನೇ ಅಂತ್ಯ ಸಂಸ್ಕಾರ ನೆರವೇರಿಸಲು ಮುಂದಾಗುವರು. ಆದರೆ ಬಸವಣ್ಣನ ಅಸ್ತ ಸ್ಪರ್ಶದಿಂದ ದಂಪತಿಗಳು ಮರಳಿ ಜೀವ ಪಡೆಯುವರು. ನಂತರ ಮಂಚಣ್ಣ ಬಹಿರಂಗವಾಗಿಯೇ ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗುವರು. ಕಲ್ಯಾಣದಲ್ಲಿಯೇ ಸಮಾಧಿ ಸ್ಥಾನವಾಗುವರು. ವೈಷ್ಣವನಾಗಿದ್ದ ಮಂಚಣ್ಣನವರು ಶಿವಭಕ್ತನಾಗಿ ಪರಿವರ್ತಿತನಾದ ಘಟ್ಟದ ಅವರ ಮಾನಸಿಕ ಸ್ಥಿತಿ ಅವರ ವಚನಗಳ ಮೂಲಕ ನಮಗೆ ಪರಿಚಯವಾಗುತ್ತದೆ. ಹಾನು ನಾಮದ ದಾಸನಲ್ಲದೆ ದಾಸೋಹದ ದಾಸನಲ್ಲಯ್ಯ, ಹಾನು ಹರಿಭಕ್ತನಲ್ಲದೆ ಶಿವಭಕ್ತನಲ್ಲಯ್ಯ, ಎನಗೆ ಶಿವಭಕ್ತಿ ನೆಲೆಗೊಳ್ಳದಯ್ಯ, ನೀನ ಎನಗೆ ಕೃಪೆ ಮಾಡ ನಾರಾಯಣ ಪ್ರಿಯ ರಾಮನಾಥ. ಬನ್ನಿ, ಅವರ ಒಂದು ವಚನವನ್ನು ಗಾಯನದ ಮೂಲಕ ಹಾಲಿಸೋಣ. ವಚನ ಗಾಯನವನ್ನು ಮಾಡಲಿದ್ದಾರೆ ಶ್ರೀಮತಿ ವಿದ್ಯಾ ಸೋಮಶೇಖರ್, ಗೋಕಾಕ್, ಬೆಳಗಾವಿ ಜಿಲ್ಲೆ. ಎಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು. ಮತ್ತೆ ನಮ್ಮನ್ನು ಶರಣರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ನನಗೆ ಪುನಃ ಅವಕಾಶ ಮಾಡಿಕೊಟ್ಟಂತ ವಚನ ಕುಮಾರಸ್ವಾಮಿ ಹಾಗೂ ರೂಪಾ ಕುಮಾರಸ್ವಾಮಿ ದಂಪತಿಗಳಿಗೆ ನಾನು ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಈ ವಚನ ಗಾಯನ ಆರಂಭಿಸುತ್ತೇನೆ. ಆನರಿದ ಭಕ್ತಿತ್ರಯ ಎಂತುಂಟೆಂದಡೆ, ಆನರಿದ ಭಕ್ತಿತ್ರಯ ಎಂತುಂಟೆಂದಡೆ, ತ್ರಿವಿಧ ಲಿಂಗ ತ್ರಿವಿಧ ಗುರು, ತ್ರಿವಿಧ ಲಿಂಗ ತ್ರಿವಿಧ ಗುರು, ತ್ರಿವಿಧ ಜಂಗಮ ತ್ರಿವಿಧ ಪಾದೋದಕ, ತ್ರಿವಿಧ ಜಂಗಮ ತ್ರಿವಿಧ ಪಾದೋದಕ, ತ್ರಿವಿಧ ಪ್ರಸಾದ ತ್ರಿವಿಧ ಆತ್ಮ, ತ್ರಿವಿಧ ಪ್ರಸಾದ ತ್ರಿವಿಧ ಆತ್ಮ, ತ್ರಿವಿಧ ಬುದ್ಧಿಯಲ್ಲಿ ತ್ರಿವಿಧ ಅರ್ಪಿತ, ತ್ರಿವಿಧ ಬುದ್ಧಿಯಲ್ಲಿ ತ್ರಿವಿಧ ಅರ್ಪಿತ, ತ್ರಿವಿಧ ಅವಧಾನಗಳಿಂದ, ತ್ರಿವಿಧ ಅವಧಾನಗಳಿಂದ, ಆನರಿದ ಭಕ್ತಿತ್ರಯ ಎಂತುಂಟೆಂದಡೆ, ಆನರಿದ ಭಕ್ತಿತ್ರಯ ಎಂತುಂಟೆಂದಡೆ, ತ್ರಿವಿಧ ಭೇದೋಪ ಭೇದಗಳಲ್ಲಿ, ತ್ರಿವಿಧ ಭೇದೋಪ ಭೇದಗಳಲ್ಲಿ ಅಚ್ಚತ್ತು ತ್ರಿವಿಧ ಗುಣದಲ್ಲಿ, ತ್ರಿವಿಧವನರಿತು ತ್ರಿವಿಧ ಗುಣದಲ್ಲಿ, ತ್ರಿವಿಧವನರಿತು ತ್ರಿವಿಧ ಗುಣದಲ್ಲಿ, ತ್ರಿವಿಧವ ಮರೆದು ತ್ರಿವಿಧ ಗುಣದಲ್ಲಿ, ತ್ರಿವಿಧವ ಮರೆದು ಆರಿದೆ ಮರೆದೇನೆಂಬ ಈ ಉಭಯ, ಆರಿದೆ ಮರೆದೇನೆಂಬ ಈ ಉಭಯ ನಷ್ಟವಾಗಿ ನಿಂದುದೆ 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 ಏ ಆನರಿದ ಆನರಿದ ಭಕ್ತಿತ್ರಯ ಎಂತುಂಟೆಂದಡೆ, ಸಾತ್ವಿಕ ಭಕ್ತಿ ಸಜ್ಜನಯೋಕ್ತಿ, ಸಾತ್ವಿಕ ಭಕ್ತಿ ಸಜ್ಜನಯೋಕ್ತಿ, ನಾರಾಯಣ ಪ್ರಿಯ ರಾಮನಾಥ, ನಾರಾಯಣ ಪ್ರಿಯ ರಾಮನಾಥ, ರಾಮನಾಥ ರಾಮನಾಥ ರಾಮನಾಥ, ನಾರಾಯಣ ಪ್ರಿಯ ರಾಮನಾಥ, ನಾರಾಯಣ ಪ್ರಿಯ ರಾಮನಾಥ, ಆನರಿದ ಭಕ್ತಿತ್ರಯ ಎಂತುಂಟೆಂದಡೆ, ತ್ರಿವಿಧ ಲಿಂಗ
ತ್ರಿವಿಧ ಗುರು ತ್ರಿವಿಧ ಜಂಗಮ ತ್ರಿವಿಧ ಪಾದೋದಕ ತ್ರಿವಿಧ ಪ್ರಸಾದ ತ್ರಿವಿಧ ಆತ್ಮ ಗುಪ್ತ ಮಂಚಣ್ಣನವರ ಬಗ್ಗೆ ಸುಶ್ರಾವ್ಯವಾಗಿ ವಚನ ಗಾಯನ ಮಾಡಿದಂತಹ ಶ್ರೀಮತಿ ವಿದ್ಯಾ ಸೋಮಶೇಖರ್ ಅವರಿಗೆ ಧನ್ಯವಾದಗಳು. ನಂತರದ ವಚನಕಾರರು ಗೋಣಿ ಮಾರಯ್ಯ. ಇವರ ಜೀವನ ಚರಿತ್ರೆಯ ಬಗ್ಗೆ ನಮಗೆ ತಿಳಿದು ಬರುವುದಿಲ್ಲ. ಕೇಟೇಶ್ವರ ಲಿಂಗ ಎಂಬ ಅಂಕಿತದಲ್ಲಿ 9 ವಚನಗಳು ದೊರೆತಿವೆ. ಗೋಣಿ ಪದದ ಬಳಕೆ ವಿಶೇಷವಾಗಿದೆ. ಭಿಕ್ಷಾ ಹಾಗೂ ಗೋವಳ ಎಂಬ ಪದಗಳು ಅವರ ವಚನಗಳಲ್ಲಿ ಮತ್ತೆ ಮತ್ತೆ ಬರುತ್ತವೆ. ಗೋಣಿಯ ಮರೆಯಲ್ಲಿ ಇಪ್ಪರೆಲ್ಲರೂ ಎನ್ನ ಗೋವಳರಾದುದ ನೀ ಮರೆದೆಯ ಕೇಟೇಶ್ವರ ಲಿಂಗವೇ ಎಂಬ ಸಾಲನ್ನು ಗಮನಿಸಿದಾಗ ಇವರು ಗೋಣಿಯನ್ನು ಹೊದ್ದುಕೊಂಡು ದನ ಕಾಯುವ ಕಾಯಕ ಮಾಡುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಜೊತೆಗೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಎಂದು ಕೂಡ ತಿಳಿದು ಬರುತ್ತದೆ. ವೃತ್ತಿ ಮತ್ತು ವೇಷ ವಿಶೇಷಣಗಳನ್ನು ದೃಷ್ಟಾಂತವಾಗಿ ವಚನಗಳಲ್ಲಿ ಬಳಸಿರುವುದನ್ನು ನೋಡಿದರೆ ಅವರು ವೃತ್ತಿ ಗೌರವವನ್ನು ಹೆಚ್ಚಿಸಿರುವುದು ಕಂಡುಬರುತ್ತದೆ. ಸಂಘಕ್ಕೆ ಶರಣರ ಸಂಘವೇ ಲೇಸು, ಕಿಚ್ಚು ಹತ್ತಿದಲ್ಲಿ ಊರಡವಿ ಕಾಡಡವಿ ಎಂದುಂಟೆ, ಆವನಾದಡಾಗಲಿ ಶ್ರೀ ಮಹಾದೇವನ ನೆನೆದವನೇ ದೇವ ಎಂಬ ಸಾಲುಗಳು ವಚನಗಳಲ್ಲಿ ಗಮನ ಸೆಳೆಯುತ್ತವೆ. ಇವರ ಕಾಲ 16ನೇ ಶತಮಾನದ ಅಂತ್ಯ, 17ನೇ ಶತಮಾನದ ಹಾದಿ ಎಂದು ಹೇಳಲಾಗಿದೆ. ಇವರ ಒಂದು ವಚನವನ್ನ ಗಾಯನ ಮಾಡಲಿದ್ದಾರೆ ಶ್ರೀ ಶ್ರೀಕಂಠೇಶ್ ರವರು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಮೈಸೂರು ದಕ್ಷಿಣ ವಲಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಶರಣ ವಚನಾಯ ನಮಃ. ಕಾಯದ ಕಂತೆಯ ಹಿಡಿದು ಅಕಾಯ ಚರಿತ್ರ, ಕಾಯದ ಕಂತೆಯ ಹಿಡಿದು ಅಕಾಯ ಚರಿತ್ರ, ಪರಮನೆಂಬ ಜಂಗಮ ಬಂದ, ಕಾಯದ ಕಂತೆಯ ಹಿಡಿದ ಕಾಯ ಚರಿತ್ರ, ಪರಮನೆಂಬ ಜಂಗಮ ಬಂದ, ಕಾಯದ ಕಂತೆಯ ಹಿಡಿದ ಕಾಯ ಚರಿತ್ರ. ಕರಕರ್ಪರವ ಅಳವಡಿಸಿಕೊಂಡು, ಕರಕರ್ಪರವ ಅಳವಡಿಸಿಕೊಂಡು, ಭಿಕ್ಷಕ್ಕೆ ನಡೆಯಲು ಕೇಳಿದ, ಭಿಕ್ಷಕ್ಕೆ ನಡೆಯಲು ಕೇಳಿದ, ಇಂದ್ರಿಯಂಗಳು ನಿಲಲಮ್ಮದ ಕಡೆಯ, ಇಂದ್ರಿಯಂಗಳು ನಿಲಲಮ್ಮದ ಕಡೆಯ, ಬಾಗಿಲಲ್ಲಿ ನಿಲಿಕೆ ನೋಡುತ್ತಿರ್ದನಯ್ಯ, ಬಾಗಿಲಲ್ಲಿ ನಿಲಿಕೆ ನೋಡುತ್ತಿರ್ದನಯ್ಯ, ಕಾಯದ ಕಂತೆಯ ಹಿಡಿದ ಕಾಯ ಚರಿತ್ರ, ಕಾಯದ ಕಂತೆಯ ಹಿಡಿದ ಕಾಯ ಚರಿತ್ರ. ದಶ ಇಂದ್ರಿಯಂಗಳು ಪ್ರದಕ್ಷಿಣೆಗೆ ಬಂದು, ದಶ ಇಂದ್ರಿಯಂಗಳು ಪ್ರದಕ್ಷಿಣೆಗೆ ಬಂದು, ತಮಗೆ ತಾವೇ ಅಂಜಿ ಓಡಿದವು, ತಮಗೆ ತಾವೇ ಅಂಜಿ ಓಡಿದವು. ಇದು ಕೇಟೇಶ್ವರ ಲಿಂಗನ ಶರಣನಿಂದ, ಇದು ಕೇಟೇಶ್ವರ ಲಿಂಗನ ಶರಣನಿಂದ, ಇದು ಕೇಟೇಶ್ವರ ಲಿಂಗನ ಶರಣನಿಂದ, ಕಾಯದ ಕಂತೆಯ ಹಿಡಿದ ಕಾಯ ಚರಿತ್ರ, ಕಾಯದ ಕಂತೆಯ ಹಿಡಿದ ಕಾಯ ಚರಿತ್ರ, ಪರಮನೆಂಬ ಜಂಗಮ ಬಂದು, ಪರಮನೆಂಬ ಜಂಗಮ ಬಂದು, ಕಾಯದ ಕಂತೆಯ ಹಿಡಿದ ಮತ್ತೊಂದು ಗೋಣಿ ಮಾರಯ್ಯನವರ ಮತ್ತೊಂದು ವಚನ. ಕುರುಹೀನ ಸಾಕಾರ ಬಿಡಿದಾಡುವವರೆಲ್ಲ,
ಕುರುಹೀನ ಸಾಕಾರ ಬಿಡಿದಾಡುವವರಲ್ಲ ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕುರುಹೀನ ಸಾಕಾರ ಬಿಡಿದಾಡುವವರಲ್ಲ ಕಾಲ ಕಂದರ್ಪನ ಹಂಗಿಲಲ್ಲಿಪ್ಪರು ಅರಿವಿನ ಆಕಾರ ಅರಿವಿನೆಂಬುವರಲ್ಲ ಅರಿವಿನ ಆಕಾರ ಅರಿವಿನೆಂಬುವರಲ್ಲ ನೀಲಮೇಘನ ಹಂಗಿನಲ್ಲಿಪ್ಪರು ಅರಿವಿನ ಆಕಾರ ಅರಿವೇನೆಂಬವರಲ್ಲ ನೀಲಮೇಘನ ಹಂಗಿನಲ್ಲಿಪ್ಪರು ಕುರುಹೀನ ಸಾಕಾರ ಬಿಡಿದಾಡುವವರಲ್ಲ ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಇವೆಲ್ಲವನ್ನರಿದು ಕಂಡಿಹಾನೆಂಬರ ಇವೆಲ್ಲವನ್ನರಿದು ಕಂಡಿಹಾನೆಂಬರ ಇಲ್ಲವೇ ಯಾಜ್ಞೆಗೆ ಒಳಗಾಗಿಪ್ಪರು ಇವೆಲ್ಲವನ್ನರಿದು ಕಂಡಿಹಾನೆಂಬಲ ಇಲ್ಲವೇ ಯಾಜ್ಞೆಗೆ ಒಳಗಾಗಿಪ್ಪರು ಕುರುಹೀನ ಸಾಕಾರ ಬಿಡಿದಾಡುವವರಲ್ಲ ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕಾಲ ಕಂದರನ ಕಾಲು ಮುರಿದು ನೀಲ ಮೇಘನ ಕೈಯ ಕೊಯ್ದು ಕಾಲ ಕಂದರನ ಕಾಲು ಮುರಿದು ನೀಲ ಮೇಘನ ಕೈಯ ಕೊಯ್ದು ಎಲ್ಲ ಮರ ಅಂತಾನು ಇನ್ನೂ ನಿಲ್ಲಿಸಾಕು ಎಲ್ಲ ಮರ ಅಂತಾನು ಇನ್ನೂ ನಿಲ್ಲಿಸಾಕು ಎನ್ನ ಗೋಣಿಯ ಮರೆಯಲಿಪ್ಪರು ಎನ್ನ ಗೋಣಿಯ ಮರೆಯಲಿಪ್ಪರು ಕುರುಹೀನ ಸಾಕಾರ ಬಿಡಿದಾಡುವವರಲ್ಲ ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಎನ್ನ ಗೋವರಾದುದ ನಿಮರದೆಯ ಎನ್ನ ಗೋವುರರಾದುದ ನಿಮರದೆಯ ನಮ್ಮ ಕೇಟೇಶ್ವರ ಲಿಂಗವೇ ಕೇಟೇಶ್ವರ ಲಿಂಗವೇ ಕೇಟೇಶ್ವರ ಲಿಂಗವೇ ನಮ್ಮ ಕೇಟೇಶ್ವರ ಲಿಂಗವೇ ಕೇಟೇಶ್ವರ ಲಿಂಗವೇ ಕುರುಹೀನ ಸಾಕಾರ ಬಿಡಿದಾಡುವವರಲ್ಲ ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಕಾಲ ಕಂದರ್ಪನ ಹಂಗಿನಲ್ಲಿಪ್ಪರು ಈ ಅವಕಾಶವನ್ನ ಕಲ್ಪಿಸಿಕೊಟ್ಟ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ. ಶರಣರಾದ ಗೋಣಿ ಮಾರಯ್ಯನವರ ವಚನವನ್ನು ಸುಶ್ರಾವ್ಯವಾಗಿ ಸುಮಧುರವಾಗಿ ತಮ್ಮದೇ ಆದ ರಾಗ ಸಂಯೋಜನೆ ಮಾಡಿ ಗಾಯನ ಮಾಡಿದ ಶ್ರೀಯುತ ಶ್ರೀಕಂಠೇಶ್ ಅವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಂತರದ ಶರಣರ ಸಂಸ್ಮರಣೆಯಲ್ಲಿ ಶರಣರಾದ ಗೋರಕ್ಷಕರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಕಾಲ 12ನೇ ಶತಮಾನ. ನಮಗೆ ಇವರ 11 ವಚನಗಳು ಲಭ್ಯವಿದೆ. ವಚನಾಂಕಿತ ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥಲಿಂಗ. ಇವರು ಅಲ್ಲಮಾಪ್ರಭುವಿನ ಸಮಕಾಲೀನರು. ಕಾಯಕ ಗೋವುಗಳನ್ನು ನೋಡಿಕೊಳ್ಳುವುದು ಇವರ ಕಾಯಕವಾಗಿತ್ತು. ಆದುದರಿಂದಲೇ ಇವರಿಗೆ ಗೋರಕ್ಷರೆಂಬ ಹೆಸರು ಬಂದಿರಬಹುದು. ಇವರ ಮೊದಲ ಹೆಸರು ಗೋರಕಾನಾಥ. ಇವರು ನಾಥ ಪಂಥದವರೆಂದು ಹಾಗೂ ಮಚ್ಚೇಂದ್ರ ಈ ಪಂಥದ ಗುರುವೆಂದು ತಿಳಿದು ಬರುತ್ತದೆ. ಇವರ ಜನ್ಮಸ್ಥಳ ಉತ್ತರ ಕರ್ನಾಟಕದ ಪಟ್ಟದಕಲ್ಲು. ಇವರು ನರವರ್ಮರಾಜನ ಗೋವುಗಳನ್ನು ಕಾಯುತ್ತಿದ್ದರು. ಬಾಲ್ಯದಲ್ಲಿ ಗತಿಸ್ತಂಭ ಜಿಹ್ವಾಸ್ತಂಭಗಳೇ ಮೊದಲಾದ ವಿದ್ಯೆಗಳನ್ನು ಮಚ್ಚೇಂದ್ರನಾಥರಲ್ಲಿ ಕಲಿತರು. ಇವರ ಬಗ್ಗೆ ವಿವರಗಳನ್ನು ನೀಡುವ 2 ಪ್ರಮುಖ ಕೃತಿಗಳೆಂದರೆ ಹರಿಹರನ ರೇವಣಸಿದ್ದೇಶ್ವರ ರಗಳೆ ಹಾಗೂ ಚಾಮರಸನ ಪ್ರಭುಲಿಂಗಲೀಲೆ. ರೇವಣಸಿದ್ದೇಶ್ವರ ರಗಳೆಯಲ್ಲಿ ಇವರ ವಿಷಯ ಹೀಗೆ ಬರುತ್ತದೆ. ಮಂಗಳವಾಡದ ಬಿಜ್ಜಳರಾಯನ ಆಸ್ಥಾನದಲ್ಲಿದ್ದ ರೇವಣ ಸಿದ್ದೇಶ್ವರನು ಒಮ್ಮೆ ಕೊಲ್ಲಾಪುರಕ್ಕೆ ಆಗಮಿಸಿದರು. ಅಲ್ಲಿದ್ದ ಗೋರಕ್ಷನ ಮನೆಯ ಮುಂದೆ ಬಂದು ನಿಂತು ಭಿಕ್ಷವನ್ನು ಬೇಡಿದರು. ಗೋರಕ್ಷನು ಅವರನ್ನು ಈಯಾಳಿಸಿ ಕೊನೆಗೆ ತನ್ನ ಸ್ತ್ರೀ ಚಿಕ್ಕಲಕ್ಕಾದೇವಿಯ ಮೂಲಕ ಅವಳ ಜೋಳಿಗೆಗೆ ಒಂದು ಕಟಾರಿಯನ್ನು ಹಾಕಿಸಿದರು. ರೇವಣ ಸಿದ್ದೇಶ್ವರನು ಆ ಕಟಾರಿಯನ್ನು ತನ್ನ ನೊಸಲ ಗಣ್ಣಿನಿಂದ ಕರಗಿಸಿ ಕುಡಿದು ಅನಂತರ ಅವರ ಮೇಲೆ ಪ್ರಯೋಗಿಸಿದಾಗ ಅದು ವಕ್ಷದಲ್ಲಿ ನಾಟಿತು. ಇದನ್ನು ಕಂಡ ಚಿಕ್ಕಲಾದೇವಿ ಗಳಗಳನೆ ಅಳುತ್ತಾ ಹಿರಿಯ ಲಕ್ಕಾದೇವಿಗೆ ತಿಳಿಸಿದಳು. ಸದ್ಗುಣವತಿಯಾದ ಆಕೆ ಸಿದ್ಧನ ಬಳಿಗೆ ಬಂದು ಅವನ ಕರುಣೆಯನ್ನ ಬೇಡಿದಳು. ಅವಳ ಪ್ರಾರ್ಥನೆಗೆ ಕರಗಿದ ಸಿದ್ಧನು
ಗೋರಕ್ಷಾನ ಎದೆಯಲ್ಲಿ ನಾಟಿದ್ದ ಕಟಾರಿಯನ್ನು ತೆಗೆದು ಅವನಿಗೆ ಉಪದೇಶವನ್ನ ಮಾಡಿದರು. ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮ್ಮ ಹಾಗೂ ಗೋರಕ್ಷರ ಭೇಟಿಯ ಪ್ರಸಂಗ ಸ್ವಾರಸ್ಯವಾಗಿ ಬಂದಿದೆ. ಶ್ರೀಶೈಲದಲ್ಲಿ ಕಠಿಣವಾದ ಸಾಧನೆ ಮಾಡಿ ಗೋರಕ್ಷನು ವಜ್ರದೇಹಿಯಾದನು. ತನ್ನನ್ನು ಗೆಲ್ಲುವವರು ಲೋಕದಲ್ಲೇ ಇಲ್ಲವೆನ್ನುವ ಗರ್ವ ಅವನನ್ನು ಆವರಿಸಿತು. ವಜ್ರ ಶರೀರವೇ ಸರ್ವಸ್ವವೆಂದು ಭಾವಿಸಿದ್ದ ಗೋರಕ್ಷನ ಭ್ರಮೆಯನ್ನು ಪರಿಹರಿಸಲು ಅಲ್ಲಮ ಪ್ರಭು ಶ್ರೀಶೈಲಕ್ಕೆ ಬರುವರು. ವಜ್ರ ಶರೀರದಿಂದ ದೇಹ ಸಿದ್ಧಿಯೇ ಹೊರತು ಮುಕ್ತಿಯಲ್ಲವೆಂಬುದನ್ನ ಮನಗಾಣಿಸಲು ಅಲ್ಲಮ ಪ್ರಭು ತನ್ನ ಶರೀರದ ಮೇಲೆ ಕತ್ತಿಯಿಂದ ಹೊಡೆಯುವಂತೆ ಗೋರಕ್ಷನಿಗೆ ಹೇಳುವರು. ಗೋರಕ್ಷನು ಹೊಡೆದಾಗ ಯಾವ ಶಬ್ದವೂ ಆಗಲಿಲ್ಲ. ಖಡ್ಗಕ್ಕೆ ದೇಹ ಒಳಗಾಗಲೇ ಇಲ್ಲ. ಬಯಲಿನಲ್ಲಿ ಖಡ್ಗವನ್ನು ಬೀಸಿದಂತಾಯಿತು. ಗೋರಕ್ಷನ ದೇಹದ ಮೇಲಿನ ಮೋಹ ಸರ್ರನೆ ಇಳಿದು ಹೋಯಿತು. ಅಲ್ಲಮ ಪ್ರಭುವಿಗೆ ಶರಣರಾದ ಗೋರಕ್ಷನು ಅವರಿಂದ ಇಷ್ಟಲಿಂಗದ ಮಾರ್ಗವನ್ನು, ಶೂನ್ಯ ಮಾರ್ಗದ ವಿವರಗಳನ್ನು ತಿಳಿಯುವರು. ಲಿಂಗ ದೀಕ್ಷೆಯನ್ನು ಹೊಂದುವರು. ಬಹುಶಃ ಗೋರಕ್ಷನು ಬಸವಾದಿಗಳ ಸಂಪರ್ಕಕ್ಕೆ ಬಂದ ಮೇಲೆ ವಚನಗಳನ್ನ ಬರೆದಿರಬಹುದೆಂದು ಈ ವಿಷಯ ನಮಗೆ ಈ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ತಿಳಿದು ಬರುತ್ತದೆ. ಬನ್ನಿ, ಅವರ ಒಂದು ವಚನವನ್ನ ಗಾಯನದ ಮೂಲಕ ಆಲಿಸೋಣ. ವಚನ ಗಾಯನವನ್ನು ಮಾಡಲಿದ್ದಾರೆ ಶ್ರೀಮತಿ ಸರಸ್ವತಿ ರಾಮಣ್ಣ, ಅವ್ಯಾಸಿ ಗಾಯಕರು. ಶರಣು ವಿಶ್ವ ವಚನ ಸಂದೇಶ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗೋರಕ್ಷನವರ ವಚನ. ಅರಿವನಕ್ಕ ವೃತ್ಯಾಚಾರಿ ಮೀರು ಮಿಕ್ಕೋ ಶರಣ ಪಥವ, ಅರಿವನಕ್ಕೋ ವೃತ್ಯಾಚಾರಿ ಮೀರು ಮಿಕ್ಕೋ ಶರಣ ಪಥವ. ಸೋಂಕು ತಾನಾಗಿದ್ದ ಸುಖವೋ ಕೆಡುವುದಕ್ಕೆ ಪ್ರಾಣಲಿಂಗಿ, ಸೋಂಕು ತಾನಾಗಿದ್ದ ಸುಖವೋ ಕೆಡುವುದಕ್ಕೆ ಪ್ರಾಣಲಿಂಗಿ. ಅರಿವಾನಕ್ಕೂ ಭೃತ್ಯಾಚಾರಿ ಮೀರು ಮಿಕ್ಕೋ ಶರಣ ಪಥವ, ಸೋಂಕು ತಾನಾಗಿದ್ದ ಸುಖವು ಕೆಡುವನಕ್ಕೆ ಪ್ರಾಣಲಿಂಗಿ. ಕೊಡಲಿಲ್ಲ 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 ಲಿಂಗ ಪ್ರಾಣಿಯಾದವಂಗೆ, ಕೊಡಲಿಲ್ಲ ಕೊಡಲಿಲ್ಲ ಲಿಂಗ ಪ್ರಾಣಿಯಾದವಂಗೆ, ಸಿದ್ಧ ಸೋಮನಾಥ ಲಿಂಗದಲ್ಲಿ ಕೊಡಲಿಲ್ಲ ಕೊಡಲಿಲ್ಲ ಲಿಂಗ ಪ್ರಾಣಿಯಾದವಂಗೆ, ಸಿದ್ಧ ಸೋಮನಾಥ ಲಿಂಗದಲ್ಲಿ ಅರುಹೇ ನವಗ್ರಹ ಕಾಣ, ಅರುಹೇ ನವಗ್ರಹ ಕಾಣ ಸಿದ್ಧ ಸೋಮನಾಥ ಲಿಂಗದಲ್ಲಿ, ಅರುಹೇ ನವಗ್ರಹ ಕಾಣ ಸಿದ್ಧನಾಥ ಸೋಮಲಿಂಗದಲ್ಲಿ ಅರುಹೇ ನವಗ್ರಹ ಕಾಣ. ಶರಣ ಶರಣಾರ್ಥಿಗಳು. ಗೋರಕ್ಷಾರವರ ವಚನವನ್ನ ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಸರಸ್ವತಿ ರಾಮಣ್ಣರವರಿಗೆ ಧನ್ಯವಾದಗಳು. ನಂತರದ ವಚನಕಾರರು ಗುರುಸಿದ್ಧ ದೇವರು. ಚಿದೈಶ್ವರ್ಯ ಚಿದಾಭರಣ ಎಂಬ ಕೃತಿಯ ಪ್ರಕಟಣೆಯ ಮೂಲಕ ಪ್ರಕಾಶಕ್ಕೆ ಬಂದವರು ಗುರುಸಿದ್ಧ ದೇವರು. ಇವರು ಸಂಕಲನಕಾರರು, ವಚನಕಾರರು ಹಾಗೂ ಅನುಭಾವಿಗಳು. ಗುರುಸಿದ್ಧ ಶರಣ, ಗುರುಸಿದ್ದೇಶ, ಗುರುಸಿದ್ದೇಶ್ವರ ಸ್ವಾಮಿ, ಗುರುಸಿದ್ಧಲಿಂಗ ಎಂದು ಅನೇಕ ಹೆಸರುಗಳಿಂದ ಇವರನ್ನು ಕರೆಯಲಾಗುತ್ತದೆ. ಶ್ರೀಶೈಲ ಪರ್ವತಕ್ಕೆ ನೈಋತ್ಯ ಭಾಗದಲ್ಲಿನ ಕುಮಾರ ಪರ್ವತದ ಉತ್ತರ ದಿಕ್ಕಿನಲ್ಲಿರುವ ನಾಗರ ಸಿಂಹಾಸನದ ಅಧಿಪತಿಗಳಾಗಿದ್ದರು. ಇವರಿಗಿಂತ ಹಿಂದೆ 26 ಗುರು ಪರಂಪರೆ ಅಂದ್ರೆ 26 ಜನ ಗುರುಗಳು ಇವರ ಹಿಂದೆ ಇದ್ದರು ಎಂದು ತಿಳಿದು ಬರುತ್ತದೆ. ಇವರು 27ನೇ ಅಧಿಪತಿಗಳು. ಇವರು ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯ ಪರಂಪರೆಗೆ ಸೇರಿದವರು ಎಂದು ತಿಳಿದು ಬರುತ್ತದೆ. ಇವರ ಕಾಲ 17ನೇ ಶತಮಾನದ ಉತ್ತರಾರ್ಧ. ಚಿದೈಶ್ವರ್ಯ ವಚನ ಸಂಕಲನದಲ್ಲಿ ಇತರೆ ಶರಣರ ವಚನಗಳ ಜೊತೆಗೆ ಗುರು ಸಿದ್ದೇಶ್ವರರು ರಚಿಸಿದಂತಹ 101 ವಚನಗಳು ಕೂಡ ದೊರೆಯುತ್ತವೆ. ಇವರ ಅಂಕಿತ ಸಂಗನ ಬಸವೇಶ್ವರ. ಇವರ ವಚನಗಳಲ್ಲಿ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ, ಸದ್ಭಕ್ತಿ, ಸದ್ಭಕ್ತನ ಲಕ್ಷಣ, ಕಿಂಕರತ್ವ, ಭೃತೃತ್ವ, ಅರ್ಚನ, ಅರ್ಪಣ, ದೀಕ್ಷೆ, ಪ್ರವೃತ್ತಿ, ನಿವೃತ್ತಿ, ಶಿವಯೋಗ, ಅಂಗ, ಲಿಂಗ, ಸ್ಥಲ, ಚಕ್ರ, ಪ್ರಣವ ಮುಂತಾದ ವಿಷಯಗಳನ್ನು ಇವರ ವಚನಗಳಲ್ಲಿ ಕಾಣಬಹುದು. ತಾತ್ವಿಕತೆ, ಪಾರಿಭಾಷಿಕತೆ ವಚನಗಳ ಮುಖ್ಯ ಲಕ್ಷಣ.
ಕಾವ್ಯ ಗುಣಕ್ಕೆ ಇಲ್ಲಿ ಅವಕಾಶವಿಲ್ಲ. ಗದ್ಯದಂತೆ ದೀರ್ಘ ವಿವರಣೆಯನ್ನು ವಾಚ್ಯತೆಯನ್ನು ಇವರ ವಚನಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಬನ್ನಿ ಗುರುಸಿದ್ಧ ದೇವರ ವಚನವನ್ನು ಕೇಳೋಣ. ಇವರ ವಚನವನ್ನು ಗಾಯನ ಮಾಡಲಿದ್ದಾರೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಪ್ರಚಾರ ಸಮಿತಿಯ ಸಂಚಾಲಕರಾದಂತಹ ಶ್ರೀ ಪ್ರಭುಸ್ವಾಮಿರವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಹರ ಶಿವ ಶಿವ, ಹರ ಹರ ಶಿವ ಶಿವ, ಜಯ ಜಯ ಶ್ರೀ ಗುರುಲಿಂಗ ಜಂಗಮ ಶರಣ ಗಣಗಳಲ್ಲಿ ಕಿಂಕರ ಭೃತ್ಯ ಭಾವ ಸದ್ಭಕ್ತಿಯೇ ನಿಜ ಶಿವಯೋಗವಯ್ಯ. ಸದ್ಭಕ್ತಿಯ ನಿಜ ಕೈವಲ್ಯ ಪದವಯ್ಯ, ಸದ್ಭಕ್ತಿಯ ಪರಮ ಕೈಲಾಸವಯ್ಯ, ಸದ್ಭಕ್ತಿಯ ನಿಜ ಕೈವಲ್ಯ ಪದವಯ್ಯ, ಸದ್ಭಕ್ತಿಯ ಪರಮ ಕೈಲಾಸವಯ್ಯ, ಸದ್ಭಕ್ತಿಯ ನಿಜ ಮೋಕ್ಷ ಮಂದಿರವಯ್ಯ, ಸದ್ಭಕ್ತಿಯ ನಿಜ ಮೋಕ್ಷ ಮಂದಿರವಯ್ಯ, ಸದ್ಭಕ್ತಿಯ ರುದ್ರ ಲೋಕವಯ್ಯ. ಹರ ಹರ ಶಿವ ಶಿವ, ಹರ ಹರ ಶಿವ ಶಿವ, ಜಯ ಜಯ ಶ್ರೀ ಗುರುಲಿಂಗ ಜಂಗಮ ಶರಣ ಗಣಗಳಲ್ಲಿ ಸದ್ಭಕ್ತಿಯೇ ಶಿವಲೋಕ ಶಾಂಭವ ಲೋಕವಯ್ಯ, ಸದ್ಭಕ್ತಿಯೇ ನಾಗಲೋಕ ದೇವಲೋಕವಯ್ಯ, ಸದ್ಭಕ್ತಿಯೇ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯಯ್ಯ, ಸದ್ಭಕ್ತಿಯೇ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯಯ್ಯ, ಸದ್ಭಕ್ತಿಯೇ ಸಂಜೀವನ ಪರಮಾಮೃತಮಯ್ಯ. ಹರ ಹರ ಶಿವ ಶಿವ, ಹರ ಹರ ಶಿವ ಶಿವ, ಜಯ ಜಯ ಶ್ರೀ ಗುರುಲಿಂಗ ಜಂಗಮ ಶರಣ ಗಣಗಳಲ್ಲಿ ಸದ್ಭಕ್ತಿಯೇ ನಿತ್ಯತ್ವ ಪರಮ ಪದವಯ್ಯ, ಸದ್ಭಕ್ತಿಯೇ ಚಿದ್ದೈಶ್ವರ್ಯ ಚಿದಾಭರಣವಯ್ಯ, ಸದ್ಭಕ್ತಿಯೇ ಮಹಾತೀರ್ಥವಯ್ಯ, ಸದ್ಭಕ್ತಿಯೇ ಮಹಾತೀರ್ಥವಯ್ಯ, ಸದ್ಭಕ್ತಿಯೇ ಮಹಾಶಿವಕ್ಷೇತ್ರವಯ್ಯ, ತಾದಾನಾತಂದನಾನು ಮಹಾಶಿವಕ್ಷೇತ್ರವಯ್ಯ. ಹರ ಹರ ಶಿವ ಶಿವ, ಹರ ಹರ ಶಿವ ಶಿವ, ಜಯ ಜಯ ಶ್ರೀ ಗುರುಲಿಂಗ ಜಂಗಮ ಶರಣ ಗಣಗಳಲ್ಲಿ ಸದ್ಭಕ್ತಿಯಿಂದ ಮಹಾಪಾಪಗಳು ಕುಸಿದು ಹೋಹವಯ್ಯ, ಸದ್ಭಕ್ತಿಯಿಂದ ಸಕಲ ಲೋಕ ಪಾವನವಯ್ಯ, ಸದ್ಭಕ್ತಿಯಿಂದ ಸದ್ಯೋನ್ಮುಕ್ತಿಯಯ್ಯ, ಸದ್ಭಕ್ತಿಯಿಂದ ಅನಂತರು ಮುಕ್ತರಾದರಯ್ಯ, ಸದ್ಭಕ್ತಿಯೇ ಮಹಾಜ್ಞಾನ ದರ್ಪಣ ನೋಡ ಸರಿಗಮ ಪದನಿ ಸನಿದ ಪಾಮಗರಿ ಗರಿ ಸನಿಧನಿ ನಿಸನಿದ ಮದ ಸಗಸ ಮದನಿ ಸರಿ ಗರಿ ಸನಿಧನಿ ಸನಿದ ಪ ಗರಿ ಸನಿ ಸರಿ ಗರಿ ಗ ನಿ ಸರಿ ಸರಿ ಗರಿ ಸ ನಿಧಮ ಗರಿ ಸ ಗಮದ ನಿ ಸ ದ ಪದ ದ ಗ ಸದ್ಭಕ್ತಿಯೇ ಮಹಾಜ್ಞಾನ ದರ್ಪಣ ನೋಡ ಸದ್ಭಕ್ತಿಯೇ ಮಹಾಜ್ಞಾನ ದರ್ಪಣ ನೋಡ ಸಂಗನ ಬಸವೇಶ್ವರ ಸಂಗನ ಬಸವೇಶ್ವರ. ಧನ್ಯವಾದಗಳು.
ಶರಣರಾದ ಗುರುಸಿದ್ಧ ದೇವರ ವಚನವನ್ನು ಭಕ್ತಿಪೂರ್ವಕವಾಗಿ ತಮ್ಮದೇ ಆದ ರಾಗ ಸಂಯೋಜನೆ ಮಾಡಿ ಮನ ಮುಟ್ಟುವಂತೆ ಗಾಯನ ಮಾಡಿದ ಶ್ರೀಯುತ ಪ್ರಭುಸ್ವಾಮಿರವರಿಗೆ ಸಂಸ್ಥೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಂತರದ ಶರಣರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಗುಂಡಯ್ಯಗಳ ಪುಣ್ಯಶ್ರೀ ಕೇತಲೆ ಇವರ ಬಗ್ಗೆ ತಿಳಿಸಿಕೊಳ್ಳೋಣ. ಇವರ ಕಾಲ 12ನೇ ಶತಮಾನ. 2 ವಚನಗಳು ಲಭ್ಯವಾಗಿದೆ. ವಚನಾಂಕಿತ ಕುಂಭೇಶ್ವರ ಅಥವಾ ಕುಂಭೇಶ್ವರ ಲಿಂಗ. ಇವರ ಕುಂಭದ ಗತಿಗೆ ಶಿವನನ್ನೇ ಕುಣಿಯುವಂತೆ ಮಾಡಿದ ಕುಂಬಾರ ಗುಂಡಯ್ಯನ ಸತಿ ಇವರು. ಇವರ ಜನ್ಮಸ್ಥಳ ಬೀದರ್ ಜಿಲ್ಲೆಯ ಬಲ್ಲುಕೆ ಅಂದ್ರೆ ಈಗಿನ ಬಾಲ್ಕಿ. ಪತಿಯ ಜೊತೆ ಗಡಿಗೆ ಸಿದ್ಧಪಡಿಸುವ ಕಾಯಕದಲ್ಲಿ ತೊಡಗಿದ ಇವರು ಬಸವಾದಿ ಶರಣ ಶರಣೆಯರ ಪ್ರಭಾವದಿಂದ ವಚನ ರಚನೆಗೂ ಕೂಡ ಕೈಹಾಕುತ್ತಾರೆ. ಭುವನ ಕೋಶದಲ್ಲಿ ಇವರು ಮೆರೆದ ಒಂದು ಪವಾಡದ ವಿವರ ಬರುತ್ತದೆ. ಕೇತಲಾದೇವಿ ನಿತ್ಯ ಲಿಂಗಕ್ಕೆ ಪಾವುಡವನ್ನು ಹಾಕುವ ವ್ರತವನ್ನ ಕೈಕೊಂಡಿದ್ದಳಂತೆ. ಒಮ್ಮೆ ಅದು ದೊರೆಯದೆ ಹೋಗಲು ತನ್ನ ಎದೆಯ ಚರ್ಮವನ್ನೇ ತೆಗೆದು ಹಾಕಲು ಶಿವನು ಮೆಚ್ಚಿದನಂತೆ. ಈ ಕತೆ ಅವಳ ವ್ರತ ನಿಷ್ಠೆಯನ್ನು ಎತ್ತಿ ತೋರಲು ಕಟ್ಟಿದುದಾಗಿರಬೇಕು. ಕೇತಲಾದೇವಿಯ 2 ವಚನಗಳಲ್ಲಿ 2 ವ್ರತಚಾರವನ್ನು ಕುರಿತು ಹೇಳುತ್ತಾರೆ. 1 ವಚನದಲ್ಲಿ ತನ್ನ ವೃತ್ತಿ ಪರಿಭಾಷೆಯನ್ನು ಬಳಸಿ ವ್ರತ ಭ್ರಷ್ಟವನ್ನು ಬೆರೆಯಬಾರದೆಂದು ತಿಳಿಸಿದ್ದಾರೆ. ಇನ್ನೊಂದರಲ್ಲಿ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕೆಂದು ತಿಳಿಸುತ್ತಾಳೆ. ಬನ್ನಿ, ಅವರ ಒಂದು ವಚನವನ್ನು ಗಾಯನದ ಮೂಲಕ ಆಲಿಸೋಣ. ವಚನ ಗಾಯನವನ್ನು ಮಾಡಲಿದ್ದಾರೆ ಶ್ರೀಮತಿ ಇಂದಿರಾ ಬಸವರಾಜು, ಹವ್ಯಾಸಿ ಗಾಯಕರು, ಬೆಂಗಳೂರು. ಅದ ಮಣ್ಣಲ್ಲದೆ ಮಡಕೆಯಾಗಲಾರದು, ಅದ ಮಣ್ಣಲ್ಲದೆ ಮಡಕೆಯಾಗಲಾರದು, ಅದ ಮಣ್ಣಲ್ಲದೆ ಮಡಕೆಯಾಗಲಾರದು, ಅದ ಮಣ್ಣಲ್ಲದೆ ಮಡಕೆಯಾಗಲಾರದು. ವ್ರತಹೀನನ ಬೆರೆಯಲಾಗದು, ವ್ರತಹೀನನ ಬೆರೆಯಲಾಗದು, ಅದ ಮಣ್ಣಲ್ಲದೆ ಮಡಕೆಯಾಗಲಾರದು, ಅದ ಮಣ್ಣಲ್ಲದೆ ಮಡಕೆಯಾಗಲಾರದು. ವ್ರತಹೀನನ ಬೆರೆಯಲಾಗದು, ವ್ರತಹೀನನ ಬೆರೆಯಲಾಗದು, ಬೆರೆದೊಡೆ ನರಕ ತಪ್ಪದು, ಬೆರೆದೊಡೆ ನರಕ ತಪ್ಪದು, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು. ವ್ರತಹೀನನ ಬೆರೆಯಲಾಗದು, ವ್ರತಹೀನನ ಬೆರೆಯಲಾಗದು, ಬೆರೆದೊಡೆ ನರಕ ತಪ್ಪದು, ಬೆರೆದೊಡೆ ನರಕ ತಪ್ಪದು. ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು. ವ್ರತಹೀನನ ಬೆರೆಯಲಾಗದು, ಬೆರೆದೊಡೆ ನರಕ ತಪ್ಪದು. ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ, ಕುಂಭೇಶ್ವರ 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 ಕುಂಭೇಶ್ವರ. ಅವಕಾಶ ಕೊಟ್ಟ ಶರಣ ದಂಪತಿಗಳಿಗೆ ಶರಣರು ಶರಣಾರ್ಥಿಗಳು. ಕೇತಲಾದೇವಿಯವರ ವಚನವನ್ನ ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಶ್ರೀಮತಿ ಇಂದಿರಾ ಬಸವರಾಜುರವರಿಗೆ ಧನ್ಯವಾದಗಳು. ನಂತರದ ಶರಣರ ಸಂಸ್ಮರಣೆಯಲ್ಲಿ ಕಾಲಕಣ್ಣಿಯ ಕಾಮಮ್ಮರವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜೀವನ ಚರಿತ್ರೆಯ ಬಗ್ಗೆ ನಮಗೆ ತಿಳಿದು ಬರುವುದಿಲ್ಲ. ಕವಿ ಚರಿತ್ರೆಕಾರರು ಇವರ ಕಾಲ ಸುಮಾರು 1500 ಎಂದಿದ್ದಾರೆ. ಸಕಲ ಪುರಾತನರ ವಚನಗಳು ಎಂಬ ವಚನಗಳ ಕಟ್ಟುಗಳಲ್ಲಿ ಬಸವಾದಿ ಶಿವಶರಣರ ಸಮಕಾಲೀನ ಶರಣೆಯರ ಜೊತೆಗೆ ಇವರ ವಚನಗಳು ಕೂಡ ಸೇರಿಕೊಂಡಿರುವುದರಿಂದ ಅನೇಕರು ಇವರು 12ನೇ ಶತಮಾನಕ್ಕೆ ಸೇರಿರಬಹುದು ಎಂದು ಊಹಿಸುತ್ತಾರೆ. ಹೆಸರಿನ ಹಿಂದೆ ಇರುವ ಕಾಲಕಣ್ಣಿ ಎಂಬುದು ವೃತ್ತಿ ಸೂಚಕ ವಿಶೇಷಣ. ಕಣ್ಣಿ ಎಂದರೆ ದನ ಕರುಗಳನ್ನು ಕಟ್ಟುವ ಒಂದು ಹಗ್ಗ. ಅಂತಹ ಹಗ್ಗ ಒಸೆದು
ಮಾರುವ ಕಾಯಕ ಇವರದಾಗಿರಬೇಕು ಎಂದು ಹೇಳಲಾಗಿದೆ. ಹಿಂದೆ ಕುಂಚಿ ಕೊರವರು ಈ ಕಾಯಕವನ್ನು ಮಾಡುತ್ತಿದ್ದರು. ಇಂದಿಗೂ ಕೂಡ ಕೊರವರು ಕೊರಸರು ಈ ಕಾಯಕವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇದನ್ನು ಗಮನಿಸಿದರೆ ಇವರು ಕೊರವ ಜಾತಿಗೆ ಸೇರಿರಬೇಕು ಎಂದು ಊಹಿಸಲು ಅವಕಾಶವಿದೆ. ನಿರ್ಭೀತ ನಿಜಲಿಂಗ ಎಂಬ ಅಂಕಿತದಲ್ಲಿ ಒಂದು ವಚನ ಮಾತ್ರ ದೊರೆತಿದೆ. ಆ ವಚನದಲ್ಲಿ ರತನಿಷ್ಠೆಯ ತೀವ್ರತೆ ಇದೆ. ಗುರು ಲಿಂಗ ಜಂಗಮರ ಅಂತಃಕರಣ ಪೂರ್ವಕವಾದ ಆರಾಧನೆಯ ಮಹತ್ವವನ್ನು ಈ ವಚನದಲ್ಲಿ ಎತ್ತಿ ಹಿಡಿದಿದ್ದಾರೆ. ಬನ್ನಿ, ಇವರ ಒಂದು ವಚನವನ್ನ ಗಾಯನ ಮಾಡಲಿದ್ದಾರೆ ಶ್ರೀಮತಿ ವಿದ್ಯಾ ಸೋಮಶೇಖರ್ ರವರು. ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ಗುರುಲಿಂಗ ಜಂಗಮದ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ, ಕಾಲ ಕಟ್ಟುವೆ, ಕಾಲ ಕಟ್ಟುವೆ, ಕಾಲ ಕಟ್ಟುವೆ, ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ವೃತ ಭ್ರಷ್ಟರ ನಿಟ್ಟೊರೆಸುವೆ, ವೃತ ಭ್ರಷ್ಟರ ನಿಟ್ಟೊರೆಸುವೆ, ಸುಟ್ಟು ತುರು ತುರನೆ ತೋರುವೆ, ಸುಟ್ಟು ತುರು ತುರನೆ ತೋರುವೆ, ವೃತ ಭ್ರಷ್ಟರ ನಿಟ್ಟೊರೆಸುವೆ, ಸುಟ್ಟು ತುರು ತುರನೆ ತೋರುವೆ, ನಿರ್ಭೀತ ನಿಜಲಿಂಗದಲ್ಲಿ, ನಿರ್ಭೀತ ನಿಜಲಿಂಗದಲ್ಲಿ, ನಿರ್ಭೀತ ನಿಜಲಿಂಗದಲ್ಲಿ, ನಿರ್ಭೀತ ನಿಜಲಿಂಗದಲ್ಲಿ, ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ, ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ, ಕಾಲ ಕಟ್ಟುವೆ, ಕಾಲ ಕಟ್ಟುವೆ, ಕಾಲ ಕಟ್ಟುವೆ, ಎನ್ನ ಕರ್ಣಂಗಳ ಎನ್ನ ಕರ್ಣಂಗಳ ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ. ಶರಣ. ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ ವಚನವನ್ನ ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಶ್ರೀಮತಿ ವಿದ್ಯಾ ಸೋಮಶೇಖರ್ ರವರಿಗೆ ಧನ್ಯವಾದಗಳು. ನಂತರದ ಶರಣರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಗುಹೇಶ್ವರಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜೀವನದ ಚರಿತ್ರೆಯೂ ಕೂಡ ತಿಳಿದು ಬರುವುದಿಲ್ಲ. ಹಸ್ತ ಪ್ರತಿಗಳಲ್ಲಿ ಉಲ್ಲೇಖವಾದ ಗುಹೇಶ್ವರಯ್ಯ ವಚನಗಳು ಎಂಬ ಶೀರ್ಷಿಕೆ ಹಿನ್ನೆಲೆಯಲ್ಲಿ ಗುಹೇಶ್ವರಯ್ಯ ಎಂಬುದು ಇವರ ಹೆಸರು ಎಂದು ಹೇಳಬಹುದಾಗಿದೆ. ಗುಹೇಶ್ವರ ಪ್ರಿಯ ನಿರಾಳಲಿಂಗ ಎಂಬ ಅಂಕಿತದಲ್ಲಿ 43 ವಚನಗಳು ದೊರೆತಿವೆ. ಷಟ್ಸ್ಥಲ, ತತ್ವ ನಿರೂಪಣೆ, ರಥಾಚಾರ ವಿಹೀನರ ಟೀಕೆ, ಇವುಗಳು ವಚನಗಳ ಮುಖ್ಯ ಗುರಿಯಾಗಿದೆ. ಆಕಾಶದಲ್ಲಿ ಹಾರಿ ಹೋದ ಪಕ್ಷಿಯ ಮಾರ್ಗವನ್ನು ಹಿಂದೆ ಬಪ್ಪ ಪಕ್ಷಿ ಬಲ್ಲುದಲ್ಲದೆ, ಕೆಳಗೆ ಆಡುವಂತಹ ಕಕ್ಕುಟ ಬಲ್ಲದೆ, ಧರ್ಮವ ನರಿಯದವನ ಕೈಯಲ್ಲಿ ಹಣವಿದ್ದರೇನಯ್ಯ, ಕತ್ತಲೆ ಮನೆಯಲ್ಲಿ ಜ್ಯೋತಿಯ ನೆನೆದರೆ ಪ್ರಕಾಶವಾಗಬಲ್ಲುದೆ, ಈ ರೀತಿಯ ಸೂತ್ರಪ್ರಾಯವಾದ ವಾಕ್ಯಗಳು ಇವರ ಲೋಕಾನುಭವವನ್ನು ಪ್ರಕಟಿಸುತ್ತವೆ. ವಚನ ರಚನೆಗೆ ಸೊಬಗನ್ನ ತಂದುಕೊಟ್ಟಿದೆ. ಕೆಲವು ವಚನಗಳು ಬೆಳಗಿನ ಪರಿಭಾಷೆಯಲ್ಲಿವೆ. ಬನ್ನಿ, ಇವರ ಒಂದು ವಚನವನ್ನ ಗಾಯನ ಮಾಡಲಿದ್ದಾರೆ ಶ್ರೀ ಪ್ರಭುಸ್ವಾಮಿರವರು. ಓಂ ಅಂಗಗರಡಿಯೊಳು ನಿಜಲಿಂಗದ ಸಾಧನ ಬಲ್ಲಡೆ, ಅಂಗಗರಡಿಯೊಳು ನಿಜಲಿಂಗದ ಸಾಧನವ ಬಲ್ಲಡೆ, ಅಂಗಿನ ಮನುಜಂಗೆ ಹರಿವುಂಟೆ, ಅಂಗಿನ ಮನುಜಂಗೆ ಹರಿವುಂಟೆ, ಹೋ ಆಹಾ ಲಾಲ ಲಾಲ ಲಾ.
ಡಂಗುರದೊಳು ಸ್ವಯವಿಲ್ಲದೆ ಕೆಟ್ಟಿತ್ತು, ಡಂಗುರದೊಳು ಸ್ವಯವಿಲ್ಲದೆ ಕೆಟ್ಟಿತ್ತು, ಡಿಂಗರಿಗನೆಂದಲ್ಲಿ ಮುಕ್ತಿ ಕಂಡಿತ್ತು, ಡಂಗುರದೊಳು ಸ್ವಯವಿಲ್ಲದೆ ಕೆಟ್ಟಿತ್ತು, ಡಿಂಗರಿಗನೆಂದಲ್ಲಿ ಮುಕ್ತಿ ಕಂಡಿತ್ತು, ಅಂಗಗರಡಿಯೊಳು ನಿಜಲಿಂಗದ ಸಾಧನವ ಬಲ್ಲೆಡೆ ಅಂಗಿನ ಮನುಜಂಗೆ ಅರಿವುಂಟೆ, ಹೇಮವಾದರೇನು ಹೇಮವಾದಡೇನು, ಒರೆಗಲ್ಲು ಇಲ್ಲದೆ ಅರಿಯಬಾರದು, ಒರೆಗಲ್ಲು ಇಲ್ಲದೆ ಅರಿಯಬಾರದು, ನಿನ್ನ ನರಿದೆಹೆನೆಂದರೆ ನಿನ್ನ ನರಿದೆಹೆನೆಂದರೆ ನಿನ್ನ ನರಿದೆಹೆನೆಂದರೆ ಸಂಸಾರ ಸಾಗರವ ದಾಟಿದಲ್ಲದೆ, ಸಂಸಾರ ಸಾಗರವ ದಾಟಿದಲ್ಲದೆ ಅರಿಯಬಾರದು ಕಾಣ, ಅರಿಯಬಾರದು ಕಾಣ, ಗುಹೇಶ್ವರ ಪ್ರಿಯ ನಿರಾಳಲಿಂಗ, ಗುಹೇಶ್ವರ ಪ್ರಿಯ ನಿರಾಳಲಿಂಗ. ಧನ್ಯವಾದಗಳು. ಗುಹೇಶ್ವರಯ್ಯನವರ ವಚನವನ್ನು ಭಕ್ತಿಪೂರ್ವಕವಾಗಿ ವಚನ ಗಾಯನ ಮಾಡಿದ ಶ್ರೀಯುತ ಪ್ರಭುಸ್ವಾಮಿರವರಿಗೆ ಸಂಸ್ಥೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಂತರದ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಶರಣರಾದ ಗುರುಪುರದ ಮಲ್ಲಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿ ತಿಳಿದಿಲ್ಲ, ಆದರೆ ಅವರ ಅಂಕಿತ ಪುರದ ಮಲ್ಲಯ್ಯ ನಾಲ್ಕು ವಚನಗಳು ನಮಗೆ ಲಭ್ಯವಾಗಿವೆ. ಕವಿಚರಿತೆಕಾರರು ಹೇಳುವ ಹಾಗೆ ಇವರ ಕಾಲ 1160. ಇವರ ಜನ್ಮಸ್ಥಳ ಗುರುಪುರ. ಇವರ ಕೃತಿಯ ವೈಶಿಷ್ಟ್ಯ ತನ್ನ ದೇಹದ ಅವಯವಗಳನ್ನು ದೇಗುಲಕ್ಕೆ ಪರ್ಯಾಯವಾಗಿ ಹೇಳಿರುವರು, ಮನದ ಚಾಂಚಲ್ಯವನ್ನ ಸೊಗಸಾಗಿ ಹೇಳಿರುವರು. ಅದಕ್ಕೆ ಒಂದು ವಚನ ನಾನು ಉದ್ಗಾರ ಮಾಡುತ್ತೇನೆ. ಗುರು ಭಕ್ತನಲ್ಲ ವಿರಕ್ತನಲ್ಲ, ನಿಶ್ಚಿಂತೆಯಲ್ಲ ದುಶ್ಚಿಂತೆಯಲ್ಲ, ದಿಟವೆಂಬುದಿಲ್ಲ ಡಂಬುಳದೆಲ್ಲ, ಏನೆಂಬೆ ಎನ್ನ ಮನವೇ ಹೊಲ್ಲ, ಎನಗೊಡೆಯರಿಲ್ಲ ನಿಮ್ಮ ಬಿಡುವುದಿಲ್ಲ, ಸದ್ಗುರುವೇನಿ ಕರುಣಿಸು ಪುರದ ಮಲ್ಲಯ್ಯ. ಬನ್ನಿ ಅವರ ಒಂದು ವಚನವನ್ನು ಗಾಯನದ ಮೂಲಕ ಹಾಲಿಸೋಣ. ಗಾಯನವನ್ನು ಮಾಡಲಿದ್ದಾರೆ ಶ್ರೀಮತಿ ಸರಸ್ವತಿ ರಾಮಣ್ಣ, ಹವ್ಯಾಸಿ ಗಾಯಕರು, ಶರಣು ವಿಶ್ವವಚನ ಫೌಂಡೇಶನ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗುರುಪುರದ ಮಲ್ಲಯ್ಯನವರ ವಚನವನ್ನು ಹಾಡ್ತಾ ಇದ್ದೇನೆ. ಗುರು ಭಕ್ತನಲ್ಲ ವಿರಕ್ತನಲ್ಲ, ನಿಶ್ಚಿಂತೆಯಲ್ಲ ದುಶ್ಚಿಂತೆಯಲ್ಲ, ಗುರು ಭಕ್ತನಲ್ಲ ವಿರಕ್ತನಲ್ಲ, ನಿಶ್ಚಿಂತೆಯಲ್ಲ ದುಶ್ಚಿಂತೆಯಲ್ಲ, ದಿಟವೆಂಬುದಿಲ್ಲ ಡಂಬುಳದೆಲ್ಲ, ದಿಟವೆಂಬುದಿಲ್ಲ ಡಂಬುಳದೆಲ್ಲ, ಏನೆಂಬೆ ಗುರು ಭಕ್ತನಲ್ಲ ವಿರಕ್ತನಲ್ಲ, ನಿಶ್ಚಿಂತೆಯಿಲ್ಲ ದುಶ್ಚಿಂತೆಯಲ್ಲ, ದಿಟವೆಂಬುದಿಲ್ಲ ಡಂಬುಳದೆಲ್ಲ, ಏನೆಂಬೆ ಎನ್ನ ಮನವೊಯ್ದವಲ್ಲ, ಎನಗೊಡೆಯರಿಲ್ಲ ಎನ ಮನವ ಒಯ್ದವರೆಲ್ಲ, ಎನಗೊಡೆಯರಿಲ್ಲ ನಿಮ್ಮ ಬಿಡುವುದಿಲ್ಲ, ಎನ ಮನವೊಯ್ದವರಿಲ್ಲ ಎನಗೊಡೆಯರಿಲ್ಲ ನಿಮ್ಮ ಬಿಡುವುದಿಲ್ಲ, ಸದ್ಗುರುವೇ ನೀ ಕರುಣಿಸು ಪುರದ ಮಲ್ಲ.
ಅಲ್ಲಯ್ಯ ಎನಗೊಡೆಯರಿಲ್ಲ ನಿಮ್ಮ ಬಿಡುವುದಿಲ್ಲ ಸದ್ಗುರುವೇ ನೀ ಕರುಣಿಸೋ ಪುರದ ಮಲ್ಲಯ್ಯ ಸದ್ಗುರುವೇ ನೀ ಕರುಣಿಸೋ ಪುರದ ಮಲ್ಲಯ್ಯ ಪುರದ ಮಲ್ಲಯ್ಯ ಪುರದ ಮಲ್ಲಯ್ಯ ಶರಣ ಶರಣಾರ್ಥಿಗಳು ಗುರು ಭಕ್ತನಲ್ಲ ವಿರಕ್ತನಲ್ಲ ಎಂಬ ವಚನವನ್ನ ಸುಶ್ರಾವ್ಯವಾಗಿ ತಮ್ಮದೇ ಆದ ರಾಗ ಸಂಯೋಜನೆಯನ್ನ ಮಾಡಿ ಹಾಡಿದಂತಹ ಶ್ರೀಮತಿ ಸರಸ್ವತಿ ರಾಮಣ್ಣರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಂತರದ ಕೊನೆಯ ಶರಣರ ಸಂಸ್ಮರಣೆ ಶಿವನಾಗಮಯ್ಯ. ಶಿವನಾಗಮಯ್ಯನವರು ಬಸವಾದಿ ಪ್ರಮತರ ಕಾಲಘಟ್ಟಕ್ಕೆ ಸೇರಿದವರು. ಇವರ ಅಂಕಿತ ನಾಗಪ್ರಿಯ ಚನ್ನರಾಮೇಶ್ವರ. ಇವರ ಮೂರು ವಚನಗಳು ಮಾತ್ರ ದೊರೆತಿವೆ. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು. ಸದಾಚಾರ ಸಮಯಾಚಾರ ಲಿಂಗ ಮಹತ್ವಗಳಿಗೆ ಸಂಬಂಧಿಸಿದ ವಿವರಗಳು ಇವರ ವಚನಗಳಲ್ಲಿ ಕಂಡುಬರುತ್ತವೆ. ಬಸವಣ್ಣನವರು ಶಿವನಾಗಮಯ್ಯನ ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸಿದರು. ಇದರಿಂದ ಬಿಜ್ಜಳನ ಆಸ್ಥಾನದಲ್ಲಿ ನ್ಯಾಯ ವಿಚಾರಣೆಯನ್ನ ಎದುರಿಸಬೇಕಾಗುತ್ತದೆ. ನಂತರ ಶಿವನಾಗಮಯ್ಯನ ಬೆರಳಿನ ತುದಿಯಿಂದ ಹಾಲು ಸುರಿಯುವಂತೆ ಮಾಡಿದ ಘಟನೆ ಕೂಡ ಬಸವ ಪುರಾಣದಲ್ಲಿ ಚಿತ್ರಿತವಾಗಿದೆ. ಈ ಎರಡು ಘಟನೆಗಳು ಬಸವ ಭಕ್ತರಿಗೆ ಒಂದು ರೀತಿಯ ಭಕ್ತಿಯ ಪರವಶತೆಯನ್ನ ತಿಳಿಸಿಕೊಡುತ್ತವೆ. ಬನ್ನಿ, ಶಿವನಾಗಮಯ್ಯನವರ ಒಂದು ವಚನವನ್ನ ಗಾಯನ ಮಾಡಲಿದ್ದಾರೆ ಶ್ರೀಮತಿ ವಿದ್ಯಾ ಸೋಮಶೇಖರ್ರವರು. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲ ಕ್ರೀಗಳನ್ನು. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲ ಕ್ರೀಗಳನ್ನು ಗಮಿಸಬೇಕಲ್ಲದೆ. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು. ಅಂಗ ಮುಂತಾಗಿ ಗಮನಿಸಲಾಗದು ಲಿಂಗ ಸಂಬಂಧಿಯಾಗಿ. ಅಂಗ ಮುಂತಾಗಿಪ್ಪವರು ಅಂಗ ಮುಂತಾಗಿ ಗಮನಿಸಲಾಗದು ಲಿಂಗ ಸಂಬಂಧಿಯಾಗಿ. ಅಂಗ ಮುಂತಾಗಿಪ್ಪವರು ಲಿಂಗಕ್ಕೆ ದೂರ ವಯ್ಯ ಲಿಂಗಕ್ಕೆ ದೂರ ವಯ್ಯ. ನಾಗಪ್ರಿಯ ಚನ್ನ ರಾಮೇಶ್ವರ ನಾಗಪ್ರಿಯ ಚನ್ನ ರಾಮೇಶ್ವರ ನಾಗಪ್ರಿಯ ಚನ್ನ ರಾಮೇಶ್ವರ ನಾಗಪ್ರಿಯ ಚನ್ನ ರಾಮೇಶ್ವರ. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಅವಕಾಶ ಮಾಡಿಕೊಟ್ಟಂತ ನಿಮ್ಮೀರ್ವರಿಗೂ ನನ್ನ ಅನಂತ ಹೃದಯಪೂರ್ವಕ ಶರಣ ಶರಣಾರ್ಥಿಗಳು. ಶರಣರಾದ ಶಿವನಾಗಮಯ್ಯನವರ ವಚನವನ್ನು ಭಕ್ತಿಪೂರ್ವಕವಾಗಿ ತಮ್ಮದೇ ಆದ ರಾಗ ಸಂಯೋಜನೆ ಮಾಡಿ ಗಾಯನ ಮಾಡಿದ ಶ್ರೀಮತಿ ವಿದ್ಯಾ ಸೋಮಶೇಖರ್ ರವರಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ವಂದನಾರ್ಪಣೆ ವಂದನಾರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ
ಶ್ರೀಯುತ ಅನಿಲ್ ಕುಮಾರ್ ವಾಜಂತ್ರಿ, ಅಧ್ಯಕ್ಷರು ಮೈಸೂರು ಜಿಲ್ಲಾ ಶರಣು ವಿಶ್ವ ವಚನ ಫೌಂಡೇಶನ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಕಾಯವ ದಂಡಿಗೆಯ ಮಾರಯ್ಯ, ಎನ್ನ ಸಿರವ ಸೋರೆಯ ಮಾರಯ್ಯ, ಎನ್ನ ನರಗಳ ತಂತಿಯ ಮಾರಯ್ಯ, ಬತ್ತಿಸ ರಾಘವ ಹಾಡಯ್ಯ, ಉರದ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಇಂದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶರಣು ವಿಶ್ವವಚನ ಫೌಂಡೇಶನ್ ಅಂತರ್ಜಲದಲ್ಲಿ ವಚನ ಮಾಧುರ್ಯ. ನಾವುಗಳು ನಮ್ಮ ಮನೆಯವರ ಹಾಗೂ ಪರಿಚಯವರ ಬರ್ತಡೆಗಳನ್ನ ಮಾಡುವುದರ ಮೂಲಕ ಅದರಲ್ಲಿ ನಾವು ಸಂತೋಷಗಳನ್ನ ಪಡುತ್ತಿದ್ದೇವೆ. ಆದರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿಯವರು ಈ ಎಲ್ಲರ ಎಲ್ಲ ಶರಣರನ್ನ ನಾವು ಅವರವರ ಜಯಂತಿ ಎಂದು ನೆನೆಯುವುದರ ಮೂಲಕ ಒಂದು ವಿಶೇಷ ಸಂಸ್ಕೃತಿಯನ್ನ ಇಲ್ಲಿಗೆ ಅಂತರ್ಜಾಲದಲ್ಲಿ ಮನೆ ಮನೆಗೆ ಮುಟ್ಟಿಸ್ತಾ ಇದ್ದಾರೆ, ಮನೆ ಮನೆಗಳಿಗೆ ಮುಟ್ಟಿಸೋ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಅದರ ಎಲ್ಲದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಗೊಳಿಸಿದ ಶ್ರೀ ಚಂದ್ರಶೇಖರ್ ಅಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲೆ ಇವರಿಗೆ ನಾವು ಶರಣು ಶರಣಾರ್ಥಿಗಳನ್ನ ಸಲ್ಲಿಸುವುದರ ಮೂಲಕ ಧನ್ಯವಾದಗಳನ್ನ ಹೇಳುತ್ತಿದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳ ರೂಪುರೇಷಗಳು ಹಾಗೂ ಈ ಕಾರ್ಯಕ್ರಮದ ವಿಶೇಷತೆಯನ್ನು ಉಪಸ್ಥಿತಿ ವಹಿಸಿದಂತಹ ನಮ್ಮ ಡಾಕ್ಟರ್ ವಚನ ಕುಮಾರಸ್ವಾಮಿ ಹಾಗೂ ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ ಇವರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆ ಮಾಡುವುದರ ಮೂಲಕ ಶ್ರೀ ಬಸವರಾಜು ಗಾಯಕರು ನರಸೀಪುರ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಸಂಸ್ಥೆಯ ಪರವಾಗಿ ಶರಣು ಶರಣಾರ್ಥಿಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿರುವ ಎಲ್ಲರನ್ನೂ ಸ್ವಾಗತವನ್ನು ಕೋರುವುದರ ಮೂಲಕ ಅಧ್ಯಕ್ಷರು ಕೂಡ ಬೆಂಗಳೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಶ್ರೀ ಕಣ್ಣೂರು ಕುಮಾರಸ್ವಾಮಿ ಇವರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ಈ ಕಾರ್ಯಕ್ರಮದ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಚನ ಗಾಯವನ್ನು ಮಾಡಿದಂತಹ ಶ್ರೀ ಶ್ರೀಕಂಠೇಶ್ ಹಾಗೂ ಶ್ರೀಮತಿ ವಿದ್ಯಾ ಸೋಮಶೇಖರ್, ಶ್ರೀಮತಿ ಸರಸ್ವತಿ ರಾಮಣ್ಣ, ಶ್ರೀ ಪ್ರಭುಸ್ವಾಮಿ, ಶ್ರೀಮತಿ ಇಂದಿರಾ ಬಸವರಾಜು ಇವರೆಲ್ಲರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಶರಣು ಶರಣಾರ್ಥಿಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತಾವುಗಳು ಈ ಒಂದು ಸಮಯವನ್ನ ಕೊಟ್ಟಿದ್ದೀರಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಶರಣ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ಅವರಿಗೆ ವಿಶೇಷವಾಗಿ ಶರಣು ಶರಣಾರ್ಥಿಗಳನ್ನ ಹೇಳುವುದರ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿರುವ ಸರ್ವರನ್ನು ಆತ್ಮೀಯವಾಗಿ ವಂದಿಸಿದ ಶ್ರೀಯುತ ಅನಿಲ್ ಕುಮಾರ್ ವಾಜಂತ್ರಿಯವರಿಗೆ ಸಂಸ್ಥೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. 31ನೇ ವಚನ ಮಾಧುರ್ಯ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳುತ್ತಾ ಮುಂದಿನ ಭಾನುವಾರ ಅಂತರರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣು 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 ಶರಣು.